वेलकम टू विद्याकाशी करियर अकाडमी ऑफिशियल यूट्यूब चैनल। नमस्कार स्नेहितर, नानु निम्म प्रीतिया डॉक्टर गुरुराज बुलबुले धारवाड़दिंद। इवत्तु सामान्यवागि एल्ल स्पर्धात्मक परीक्षेगळल्लि इत्तीचेगे ಪ್ರಶ್ನೆಗಳ ಸಂಖ್ಯೆಯಲ್ಲಿ ಏರಿಕೆಯನ್ನು ಕಂಡಂಥ ಕಂಪ್ಯೂಟರ್ ಗಣಕಯಂತ್ರ ಅಥವಾ ಕಂಪ್ಯೂಟರ್ ಸಾಕ್ಷರತೆ ವಿಭಾಗಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳ ಜೊತೆಗೆ ತಮ್ಮೊಟ್ಟಿಗಿದ್ದಾನೆ. ಲೆಟ್ಸ್ ಬಿಗಿನ್ ದ ಇಂಟ್ರಾಕ್ಷನ್ ರಿಲೇಟೆಡ್ ಟು ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್ ಕಂಪ್ಯೂಟರ್ ಅವೇರ್ನೆಸ್. ಶುರು ಮಾಡುವ ಬನ್ನಿ. ಮೊದಲ ಪ್ರಶ್ನೆ, ಸೊ ಈ ಪ್ರಶ್ನೆ ಬಗ್ಗೆ ತುಂಬ ಕೇಳಿರ್ತೀರಿ ತಾವೆಲ್ಲ. ಗಣಕಯಂತ್ರದ ಪಿತಾಮಹ ಯಾರು? ಕೇವಲ ಕೇಂದ್ರ ಸರ್ಕಾರದ ಪ್ರಶ್ನೆಗಳಿಗೆ ಅಷ್ಟೇ ಅಲ್ಲದ, ರಾಜ್ಯ ಸರ್ಕಾರದ ಬಹಳಷ್ಟು ಪ್ರಶ್ನೆಗಳಿಗೆ ರಿಪೀಟ್ ಆಗಿರುವಂತಹ ಒಂದು ಕ್ವಶನ್ ಇದು. ಈಗಾಗಲೇ ನಮ್ಮಲ್ಲಿ ಪೊಲೀಸ್ ಪಿ ಎಸ್ ಐ ನೇಮಕಾತಿಗಳಿಗೂ ಕೂಡ ಪುನರಾವರ್ತನೆ ಆಗಿರುವಂಥ ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರ ಚಾರ್ಲ್ಸ್ ಬ್ಯಾಬೇಜ್. ನೆನಪಿರಲಿ, ಇವರು ನೇರವಾಗಿ ಕಂಪ್ಯೂಟರನ್ನು ಕಂಡುಹಿಡಿಯಲಿಲ್ಲ, ಡಿಫರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಇಂಜಿನ್ಸನ್ನು ಕಂಡುಹಿಡಿದ್ರು. ವಿಶ್ಲೇಷಣಾತ್ಮಕ ಮತ್ತು ವಿಭೇದನಾತ್ಮಕ ಎರಡು ಯಂತ್ರಗಳನ್ನು ಕಂಡುಹಿಡಿದ್ರು. ಆ ಯಂತ್ರಗಳ ವಿನ್ಯಾಸ ಆಧುನಿಕ ಜಗತ್ತಿನ ಗಣಕಯಂತ್ರಗಳ ವಿನ್ಯಾಸವನ್ನೇ ಹೋಲ್ತಾ ಇದ್ದಿದ್ದರಿಂದ ಚಾರ್ಲ್ಸ್ ಬ್ಯಾಬೇಜ್ರವರನ್ನು ಗಣಕಯಂತ್ರದ ಪಿತಾಮಹ ಎಂದು ಕರೆಯಲಾಗಿತ್ತು. ಮುಂದಿನ ಪ್ರಶ್ನೆ ಗಮನಿಸಬಹುದಾ ಸ್ನೇಹಿತರ? ಸೊ ನೋಡಿ, ಈಗ ತಾನೇ ಚರ್ಚೆ ಮಾಡಿರೋ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ಆಧುನಿಕ ಕಂಪ್ಯೂಟರ್ಗಳ ವಿನ್ಯಾಸ, ದ ಡಿಸೈನ್ ಆಫ್ ಮಾಡರ್ನ್ ಕಂಪ್ಯೂಟರ್ ಇಸ್ ಡಿಪೆಂಡೆಂಟ್ ಆನ್, ಇದು ಯಾರ ಕಲ್ಪನೆಯನ್ನು ಅವಲಂಬಿಸಿದ? ಪುನಃ ಈ ಪ್ರಶ್ನೆಗೂ ಕೂಡ ಉತ್ತರ ಚಾರ್ಲ್ಸ್ ಬ್ಯಾಬೇಜ್ರವರ ಕಲ್ಪನೆಯನ್ನೇ ಅವಲಂಬಿಸಿದೆ. ಏನು ಚಾರ್ಲ್ಸ್ ಬ್ಯಾಬೇಜ್ರವರ ಕಲ್ಪನೆ ಏನಾಗಿತ್ತು? ಅವರ ಕನಸಿನಂತೆ ಯಾವುದೇ ಒಂದು ಉಪಕರಣಕ್ಕೆ, ಈಗ ಮನುಷ್ಯನಿಗಾದರೆ ಪಂಚೇಂದ್ರಿಯಗಳು ಅಂತಿದೆ, ಅದೇ ಮಾದರಿಯಲ್ಲಿ ಒಂದು ಯಂತ್ರಕ್ಕೂ ಕೂಡ ಮನುಷ್ಯ ಕೊಡುವಂಥ ಇನ್ಫಾರ್ಮೇಷನನ್ನು ರಿಸೀವ್ ಮಾಡಿಕೊಳ್ಳುವಂತಹ ಇನ್ಪುಟ್ ಅಂತ ಬರ್ತದೆ, ಅದನ್ನು ಸಂಸ್ಕರಿಸುವಂತಹ ಔಟ್ಪುಟ್ ಅಂತ ಇರ್ತದೆ. ಅದರ ಮೂಲಕ ಫಲಿತಾಂಶವನ್ನು ಪ್ರದರ್ಶನ ಮಾಡೋದು. ಇನ್ಪುಟ್, ಪ್ರೋಸೆಸ್ ಮತ್ತು ಔಟ್ಪುಟ್, ಈ ಮೂರು ಅಂಗಗಳು, ಇನ್ಪುಟ್ ಅಂದರೆ ಆಗಮ, ಪ್ರೋಸೆಸ್ ಅಂದರೆ ಸಂಸ್ಕರಣ, ಔಟ್ಪುಟ್ ಅಂದರೆ ನಿರ್ಗಮ, ಈ ಮೂರು ಹಂತಗಳು ಅಥವಾ ಮೂರು ಭಾಗಗಳು ಪ್ರತಿಯೊಂದು ವಿದ್ಯುನ್ಮಾನ ಉಪಕರಣಕ್ಕೆ ಇರಬೇಕು, ಮತ್ತು ಅದು ಪ್ರೋಸೆಸ್ ಆಗುವ ನಿಟ್ಟಿನಲ್ಲಿ ಅದಕ್ಕೆ ಪ್ರೋಗ್ರಾಮ್ ಬರೀಲಿಕ್ಕೆ ಸಾಧ್ಯ ಅನ್ನೋ ಕಲ್ಪನೆಯನ್ನು ಮೊದಲಿಗೆ ತಿಳಿಸ್ಕೊಟ್ಟಿದ್ದೆ ಚಾರ್ಲ್ಸ್ ಬ್ಯಾಬೇಜ್. ಕಾಲಾಂತರದಲ್ಲಿ ಕಲನಯಂತ್ರ ಕ್ಯಾಲ್ಕುಲೇಟರ್ ಬಂತು, ಅದರ ಸುಧಾರಿತ ರೂಪ ಅಂತ ಬಂತು, ಹಾಗೆ ಬರ್ತಾ ಬರ್ತಾ ಗಣಕಯಂತ್ರ ಅಂತ ಡೆವಲಪ್ ಆಯಿತು. ಈಗಿನ ಎಲ್ಲ ಮಾಡರ್ನ್ ಕಂಪ್ಯೂಟರ್ಗಳು ಇದೇ ಮೂರು ಭಾಗಗಳನ್ನು, ನಿಮ್ಮ ಕೈಯಲ್ಲಿರೋ ಮೊಬೈಲ್ ತೆಗೆದುಕೊಳ್ಳಿ ನೀವು, ಬೇಕಾದ್ರೆ ಬಟನ್ ಪ್ರೆಸ್ ಮಾಡ್ತೀವಿ, ಇನ್ಪುಟ್ಟು, ಡಿಸ್ಪ್ಲೇ ಕಾಣ್ತದೆ, ಔಟ್ಪುಟ್ಟು, ಎರಡರ ಮಧ್ಯಕ್ಕೆ ಅದರೊಳಗಡೆ ಪ್ರೋಸೆಸ್ ನಡೀತದೆ, ದ್ಯಾಟ್ ಈಸ್ ಪ್ರೋಸೆಸಿಂಗ್. ಅದೇ ಮೂರು ಭಾಗಗಳನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಈ ಕಲ್ಪನೆಯನ್ನು ಮೊದಲಿಗೆ ಕೊಟ್ಟಿದ್ದ ಚಾರ್ಲ್ಸ್ ಬ್ಯಾಬೇಜ್, ಅವರ ಕನಸಿನ ಕೂಸದು. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಅ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಆಯ್ಕೆಗಳು ಹೇಗಿದ್ದಾವೆ? ವಿಂಡೋಸ್, ಬೇಸಿಕ್, ಪ್ಯಾಸ್ಕಲ್, ಕೊಬಾಲ್. ಏನು ಹೀಗಂದ್ರೆ, ರಿವರ್ಸ್ ಮೋಡಲ್ ಬರ್ತೇನೆ ನಾನು. ಕೊಬಾಲ್ ಅಂದರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಪ್ಯಾಸ್ಕಲ್, ಬ್ಲೇಸ್ ಪ್ಯಾಸ್ಕಲ್ ಎಂಬ ಗಣಿತಜ್ಞರ ಸ್ಮರಣಾರ್ಥವಾಗಿಯೇ ಇರುವಂತಹ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್.
ಈ ಗಣಕಯಂತ್ರದ ಐತಿಹಾಸಿಕ ಬೆಳವಣಿಗೆಯಲ್ಲೇ ಫಸ್ಟ್ ಕ್ಯಾಲ್ಕುಲೇಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದ ಬ್ಲೇಸ್ ಪ್ಯಾಸ್ಕಲ್. ದೆನ್ ಕಮ್ಸ್ ಬೇಸಿಕ್ ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್. ಡಾಸ್ ಮಾದರಿಯಲ್ಲೇ ಇಲ್ಲಿಯೂ ಕೂಡ ಗಣಕಯಂತ್ರದ ಕಾರ್ಯಕ್ರಮ ಭಾಷೆ ಇದು ಬೇಸಿಕ್ ಅಂತ. ಇವು ಮೂರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಹಾಗಾದರೆ ವಿಂಡೋಸ್ ಏನು? ವಿಂಡೋಸ್ ಅನ್ನೋದೊಂದು ಕಾರ್ಯಾಚರಣೆ ವ್ಯವಸ್ಥೆ. ಇಟ್ಸ್ ಅನ್ ಆಪರೇಟಿಂಗ್ ಸಿಸ್ಟಮ್. ಏನು ಹಾಗಂದರೆ ಕಾರ್ಯಾಚರಣೆ ವ್ಯವಸ್ಥೆ ಅಂದರೆ, ಈಗ ನೀವೆಲ್ಲರೂ ಬಳಸುವಂತಹ ಮೊಬೈಲಲ್ಲಿ ಆ್ಯಂಡ್ರಾಯ್ಡ್ ಅನ್ನೋ ಕಾರ್ಯಾಚರಣೆ ವ್ಯವಸ್ಥೆ ಇರ್ತದೆ. ಈ ಕಾರ್ಯಾಚರಣೆ ವ್ಯವಸ್ಥೆ ಅಥವಾ ಆಪರೇಟಿಂಗ್ ಸಿಸ್ಟಮ್ಗೆ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸಿಸ್ಟಮ್ ಸಾಫ್ಟ್ವೇರ್ ಇಲ್ಲದೆ ಯಾವುದೇ ವಿದ್ಯುನ್ಮಾನ ಉಪಕರಣ, ಯಾವುದೇ ಸ್ಮಾರ್ಟ್ ಡಿವೈಸ್, ಯಾವುದೇ ಇಲೆಕ್ಟ್ರಾನಿಕ್ ಗ್ಯಾಜೆಟ್ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿರೋ ವಾಷಿಂಗ್ ಮೆಷೀನಿಗೆ ತನ್ನದೇ ಆಗಿರೋ ಒಂದು ಆಪರೇಟಿಂಗ್ ಸಿಸ್ಟಮ್ ಇರ್ತದೆ. ಮನೆಯಲ್ಲಿರೋ ರೆಫ್ರಿಜಿರೇಟರ್ಗೆ ತನ್ನದೇ ಆಗಿರುವಂಥ ಒಂದು ಆಪರೇಟಿಂಗ್ ಸಿಸ್ಟಮ್ ಇರ್ತದೆ. ನೀವು ಕೈಯಲ್ಲಿ ಹಿಡಿದಿರುವಂಥ ಮೊಬೈಲ್ಗೆ ಆ್ಯಂಡ್ರಾಯ್ಡ್ ಅನ್ನುವಂಥ ಆಪರೇಟಿಂಗ್ ಸಿಸ್ಟಮ್ ಇರ್ತದೆ. ಮನೆಯಲ್ಲಿರುವಂಥ ಡಿ ವಿ ಡಿ ಪ್ಲೇಯರ್ಗೆ ತನ್ನದೇ ಆಗಿರೋ ಆಪರೇಟಿಂಗ್ ಸಿಸ್ಟಮ್ ಇರ್ತದೆ. ಟೆಲಿವಿಷನ್ಗೆ ಆಪರೇಟಿಂಗ್ ಸಿಸ್ಟಮ್ ಇರ್ತದೆ. ನೋಡಿ, ಬಟನ್ ಹಾಕಿದ ತಕ್ಷಣ ಟೆಲಿವಿಷನ್ ಸ್ಟಾರ್ಟ್ ಆಗಲ್ಲ, ಕೆಲವು ಸೆಕೆಂಡ್ಸ್ ಟೈಮ್ ತೆಗೆದುಕೊಳ್ಳುತ್ತದೆ. ಅಲ್ಲಿ ವರ್ಕ್ ಆಗ್ತಾ ಇರೋ ಸಾಫ್ಟ್ವೇರ್ ಬಂದು ಸಿಸ್ಟಮ್ ಸಾಫ್ಟ್ವೇರ್. ಅದು ಟಿ ವಿ ಒಳಗಡೆ ನೂರಾರು ಚಾನಲ್ಸ್ ಇರ್ತವೆ. ಉದಯ ಟಿ ವಿ ಇದ್ರೇ ಟಿ ವಿ ರನ್ ಆಗಬೇಕಾ? ಇಲ್ಲ. ಉದಯ ಟಿ ವಿ ಇಲ್ಲ ಅಂದರೂ ಟಿ ವಿ ರನ್ ಆಗ್ತದೆ. ಇಸ್ಂಟ್ ಇಟ್? ಆದರೆ ಟಿ ವಿ ರನ್ ಆಗಲಿಕ್ಕೆ ಆಪರೇಟಿಂಗ್ ಸಿಸ್ಟಮ್ ಕಡ್ಡಾಯ. ಮೊಬೈಲಲ್ಲಿ ನೋಡಿ ನೀವು, ಆ್ಯಂಡ್ರಾಯ್ಡ್ ಅನ್ನೋ ಕಾರ್ಯಾಚರಣೆ ವ್ಯವಸ್ಥೆ ಇಟ್ಸ್ ಮ್ಯಾಂಡೇಟ್ರಿ. ಅದು ಆ್ಯಂಡ್ರಾಯ್ಡ್ ಇರುತ್ತೋ ವಿಂಡೋಸ್ ಇರುತ್ತೋ ಒಟ್ಟೊಂದು ಆಪರೇಟಿಂಗ್ ಸಿಸ್ಟಮ್ ಇರಬೇಕು. ಅದರಲ್ಲಿ ಶೇರ್ ಇಟ್ ಇರಲೇಬೇಕು ಅಂತಿಲ್ಲ, ಕ್ರೋಮ್ ಇರಲೇಬೇಕು ಅಂತಿಲ್ಲ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರಲೇಬೇಕು ಅಂತಿಲ್ಲ. ದೇ ಆರ್ ಆಲ್ ದಿ ವೇರಿಯಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್, ದೇ ಆರ್ ನಾಟ್ ಸಿಸ್ಟಮ್ ಸಾಫ್ಟ್ವೇರ್. ಹಾಗೆ ಮೈಕ್ರೋಸಾಫ್ಟ್ ಸಂಸ್ಥೆಯವರು ಕೊಟ್ಟಂಥ ಅದ್ಭುತವಾಗಿರುವಂಥ ಒಂದು ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಈ ಕಂಪ್ಯೂಟರ್ ಫೀಲ್ಡಲ್ಲಿ ಹೆಸರಿಸುವಿಕೆ ತುಂಬ ವಿಭಿನ್ನವಾಗಿರ್ತದೆ. ಈಗ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಗೆ ವಿಂಡೋಸ್ ಅಂತಲೇ ಯಾಕೆ ಹೆಸರಿಟ್ಟರು? ಯಾವುದೇ ಒಂದು ಕೊಠಡಿ ತೊಗೊಳ್ಳಿ, ಈಗ ನೀವು ಯಾವ ಕ್ಲಾಸಲ್ಲಿ ಕೂತಿದ್ದೀರಿ, ಯಾವ ರೂಮಲ್ಲಿ ಕೂತಿದ್ದೀರಿ, ಸಾಮಾನ್ಯವಾಗಿ ಒಂದು ಕೊಠಡಿಗೆ ಡೋರ್ ಒಂದೇ ಇರ್ತದೆ. ಆದರೆ ವಿಂಡೋಸ್ ಬೇಕಾದಷ್ಟು ಇರ್ಬೋದು. ವಿಂಡೋಸ್ ಅನ್ನೋದೊಂದು ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್. ಏನು ಮಲ್ಟಿ ಟಾಸ್ಕಿಂಗ್ ಅಂದರೆ, ಏಕಕಾಲಕ್ಕೆ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಂತಹ ಒಂದು ಸಾಮರ್ಥ್ಯ. ಫಾರ್ ಎಕ್ಸಾಂಪಲ್, ಈಗ ಸದ್ಯ ಈ ಲೈವ್ ಸೆಷನಲ್ಲಿ ಇದ್ದೀರಿ, ಅದರ ಜೊತೆಗೆ ಯೋಚನೆ ಮಾಡ್ತಾ ಇದ್ದೀರಿ ಮನಸ್ಸಲ್ಲಿ, ಅಮ್ಮ ಏನು ತಿಂಡಿ ಮಾಡಿರ್ಬೋದು, ಇವತ್ತು ಮಳೆ ಆಗ್ಬೋದಾ, ಗುಡುಗು ಮಿಂಚು ಜಾಸ್ತಿ ಬರ್ತಾ ಇದೆ, ನನ್ನ ಬ್ಯಾಟ್ರಿ ಬ್ಯಾಕಪ್ ಏನಾದರೂ ಖಾಲಿ ಆಗ್ಬೋದಾ, ತಲೆ ಒಂದೇ ಇದೆ, ವ್ಯಕ್ತಿ ಒಬ್ಬರೇ ಇದ್ದೀರಿ, ಬಟ್ ಏಕಕಾಲಕ್ಕೆ ಒಂದಕ್ಕಿಂತ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಿ ನೋಡಿ, ಇದನ್ನೇ ಮಲ್ಟಿ ಟಾಸ್ಕಿಂಗ್ ಅಂತೀನಿ. ಸೊ ವಿಂಡೋಸಲ್ಲಿ ನೀವು ಏಕಕಾಲಕ್ಕೆ ಈಗ ಎಮ್ ಎಸ್ ವರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಜೊತೆಗೆ ವಿನ್ಯಾಂಪ್ ಅಥವಾ ಸಾಂಗ್ಸ್ ಕೇಳ್ಕೊಂಡು ಕೆಲಸ ಮಾಡ್ಬೋದು. ಏಕಕಾಲಕ್ಕೆ ಎರಡೂ ಕೆಲಸಗಳನ್ನು ಅಷ್ಟೇ ಸಮರ್ಥವಾಗಿ ನಿಭಾಯಿಸಬಲ್ಲ ಈ ಸಾಮರ್ಥ್ಯಕ್ಕೆ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀನಿ. ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲ ಸಾಮರ್ಥ್ಯ. ಆ ನಿಟ್ಟಿನಲ್ಲಿ ಒಂದು ಕೊಠಡಿಗೆ ಒಂದಕ್ಕಿಂತ ಹೆಚ್ಚು ಕಿಟಕಿಗಳನ್ನು ಇಡಬಹುದು. ಒಂದೇ ಆಪರೇಟಿಂಗ್ ಸಿಸ್ಟಮಲ್ಲಿ ಒಂದಕ್ಕಿಂತ ಹೆಚ್ಚು ಫೈಲ್ಗಳನ್ನು ಏಕಕಾಲಕ್ಕೆ ತೆರೆಯಬಹುದು. ಅದನ್ನು ಸಾಂಕೇತಿಕವಾಗಿ ಹೆಸರಿಟ್ಟರು ವಿಂಡೋಸ್ ಅಂತ. ಗಣಕಯಂತ್ರ ಪ್ರಪಂಚದಲ್ಲೇ ಹೆಸರಿಸೋದು ನೆಪ ಮಾತ್ರ ಅಲ್ಲ, ಅದಕ್ಕೊಂದು ಅರ್ಥ ಕೂಡ ಇರ್ತದೆ ಅನ್ನೋದಕ್ಕೆ ಇದೊಂದು ಅದ್ಭುತವಾದ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮುಂದಿನ ಪ್ರಶ್ನೆಗಳನ್ನು ಗಮನಿಸೋಣ, ಬನ್ನಿ. ದ ನೆಕ್ಸ್ಟ್ ಕ್ವಶನ್, ಯಂತ್ರ ಮಾನವ ರೋಬೋಟ್ ಇವರ ಚಲನೆಗೆ ಯಾವ ಭಾಗ ಅಗತ್ಯವಾಗಿದೆ? ರೋಬೋಟ್ ಇವ್ರದ್ದು ಚಲನಚಿತ್ರ ಬಂದಿತ್ತು, ರಜನಿಕಾಂತ್ ಅವ್ರು ನೋಡಿದಿರಿ ಅಂದ್ಕೊಳ್ತೇನೆ ನಾನು. ರಾವಣ್ ಅಂತ ಬಂದಿತ್ತು, ರೋಬೋಟ್ ಅಂತ ಬಂದಿತ್ತು, ಉಪೇಂದ್ರ ಅವ್ರು ಮಾಡಿದ್ರು. ಸೊ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆಯನ್ನು ಯಂತ್ರ ಕಳವಡಿಸಿರ್ತಾರೆ, ಯಂತ್ರಮಾನವ ಅಂತ ಕರಿತೇವೆ. ಮನುಷ್ಯನಂತೆ ಯೋಚನೆ ಮಾಡಬಲ್ಲ ಸಾಮರ್ಥ್ಯ ಇರ್ತದೆ. ಆದರೆ ಮನುಷ್ಯನಿಗೂ ಯಂತ್ರಕ್ಕೂ ಒಂದು ವ್ಯತ್ಯಾಸ ಇದೆ.
ಮನುಷ್ಯನ ಯೋಚನಾ ಶಕ್ತಿ ಇದು ನೈಸರ್ಗಿಕವಾಗಿ ಬಂದಿರುವಂಥದ್ದು. ಆದರೆ ಯಂತ್ರ ಮಾನವನ ಯೋಚನಾ ಶಕ್ತಿ ಇದು ಕೃತಕವಾಗಿ ಫೀಡ್ ಮಾಡಿರುವಂಥದ್ದು. ಇವತ್ತು ಎಷ್ಟೇ ರೋಬೋಟ್ಸ್ ಬಂದಿರಲಿ, ಮನುಷ್ಯನಲ್ಲಿರೋ ಭಾವನೆಗಳಿಗೆ ಪರ್ಯಾಯ ಇಲ್ಲ ನೋಡಿ. ಆ ನಿಟ್ಟಿನಲ್ಲಿ ಯಂತ್ರ ಮಾನವರು 100% ಮನುಷ್ಯ ಮಾಡಬಲ್ಲಂಥ ಎಲ್ಲ ಕೆಲಸಗಳನ್ನು ಮಾಡಲಾರರು. ಹಾಗೇನಾದ್ರು ಮಾಡಿದ್ರೆ ಏನು ದುರಂತಗಳಾಗ್ಬೋದು ಅನ್ನೋದನ್ನು ಆಲ್ರೆಡಿ ಚಲನಚಿತ್ರದಲ್ಲೇ ತುಂಬ ಜನ ನಿರ್ದೇಶಕರು ಕಾಲ್ಪನಿಕವಾಗಿ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ನಮಗೆ. ಒಟ್ಟಾರೆ ಈ ರೋಬೋಟಿಕ್ ತಂತ್ರಜ್ಞಾನದ ಬೆಳವಣಿಗೆಯಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪಾತ್ರ ಮುಖ್ಯವಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸಲ್ಲಿ ಒಂದು ಕ್ವಶನ್ ಮಾಡಿತ್ತು ಇತ್ತೀಚೆಗೆ. ಸೋಫಿಯಾ ಎಂಬ ಹೆಸರಿನ ಯಂತ್ರ ಮಾನವ ಸೌದಿ ಅರೇಬಿಯಾದಿಂದ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತ್ವವನ್ನು ಪಡೆದ ಯಂತ್ರ ಮಾನವ ಅಂತ ಯಾವ್ದಾರು ಇದ್ದರೆ ಸೋಫಿಯಾ, ಅದಕ್ಕೊಂದು ದೇಶದ ಸಿಟಿಸನ್ಸಿಗೆ ಕೊಟ್ಟಿದ್ದಾರೆ. ಅದು ಇತ್ತೀಚೆಗೆ ಹೆಚ್ಚು ನ್ಯೂಸಲ್ಲಿತ್ತು. ಅದಕ್ಕೆ ಪೂರಕವಾಗಿ ಕರೆಂಟ್ ಅಫೇರ್ಸಲ್ಲಿ ಪ್ರಶ್ನೆಗಳು ಬರ್ಬೋದು, ದಯವಿಟ್ಟು ಗಮನಿಸ್ಕೊಳ್ಳಿ ಅಂತ ಹೇಳ್ತಾ. ಹಾಗರೆ ಯಂತ್ರ ಮಾನವರ ಚಲನೆಗೆ ಅತಿ ಮುಖ್ಯವಾದ ಭಾಗ ಯಾವುದು? ಸೆನ್ಸರ್ಸ್. ಬಾಹ್ಯ ಜಗತ್ತಿನ ಜೊತೆಗೆ ಅಲ್ಲಿ ಏನು ಹೇಳ್ತೀರಿ ನೀವು, ಅಲ್ಟ್ರಾವೈಲೆಟ್ ಸೆನ್ಸರ್ಸ್ ಅಂತ ಇರ್ತವೆ. ಬೆಳಕಿನ ತರಂಗಗಳ ಆಧಾರದ ಮೇಲೆ ಎಲ್ಲಿ ಚಲಿಸಬೇಕು ಎಲ್ಲಿಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ನಿಮಗೆ. ಕುರುಡರ ಕೈಯಲ್ಲಿ ಒಂದು ಕೈಕೋಲು ಇರ್ತದೆ. ನೀವು ಅಬ್ಸರ್ವ್ ಮಾಡಿ, ಕಣ್ಣು ಸರಿ ಕಾಣೋ ವ್ಯಕ್ತಿ ಹೋಗಿ ಡಿಕ್ಕಿ ಹೊಡೆದ್ರ ಉದಾಹರಣೆಗಳು ಜಾಸ್ತಿ ಇದೆ. ಕುರುಡ ವ್ಯಕ್ತಿ, ಅಂಧ ವ್ಯಕ್ತಿಯ ಕೈಯಲ್ಲಿ ಕೈಕೋಲು ಕೊಟ್ಟಿರ್ತಾರಲ್ಲ, ಸಾಮಾನ್ಯವಾಗಿ ಅವರು ಡಿಕ್ಕಿ ಹೊಡೆದಂಥ ಉದಾಹರಣೆಗಳನ್ನು ನೋಡಿಲ್ಲ. ಬೇರೆ ಯಾರು ಬಂದು ಉದ್ದೇಶಪೂರ್ವಕವಾಗಿ ಅವರಿಗೆ ಡಿಕ್ಕಿ ಹೊಡೆದಿರ್ತಾರೆ ವಿನಃ ಅವರು ಡಿಕ್ಕಿ ಹೊಡೆಯಲ್ಲ. ಏನಿರ್ತದೆ ಅಂಥದ್ದು ಅವ್ರ ಕೈಕೋಲಿನಲ್ಲಿ? ಅಲ್ಲೊಂದು ಬೆಲ್ ಇರ್ತದೆ, ಆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಶ್ರವಣಾತೀತ ಶಬ್ದದ ತರಂಗಗಳು, ಅಲ್ಟ್ರಾಸೋನಿಕ್ ಸೌಂಡ್ ವೇವ್ಸ್ ಜನರೇಟ್ ಮಾಡ್ತದೆ. ಅದು ಹೋಗಿ ಈಗ ಎದುರುಗಡೆ ಯಾವುದೋ ಒಂದು ಭಾಗ ಇದೆ, ಒಂದು ಬಸ್ ಇದೆ, ಒಂದು ಕಲ್ಲಿದೆ, ಒಂದು ಬೆಟ್ಟ ಗುಡ್ಡ ಕುರ್ಚಿ ಎಲ್ಲ, ಅದಕ್ಕೆ ಬಡಿದು ವಾಪಸ್ ಬರ್ತದೆ. ಅವರಿಗೆ ಒಂದು ಹಿಯರಿಂಗ್ ಡಿವೈಸ್ ಅಂತ ಕೊಟ್ಟಿರ್ತಾರೆ. ಅದು ಬಡಿದು ವಾಪಸ್ ಬರೋ ಆಧಾರದ ಮೇಲೆ ತನ್ನ ಎದುರುಗಡೆ ಇರುವಂಥ ವಸ್ತು ಎಷ್ಟು ದೂರದಲ್ಲಿದೆ ಅಂತ ಗ್ರಹಿಸೋ ಸಾಮರ್ಥ್ಯ ಆ ಕುರುಡರ ಕೈಕೋಲಿಗಿರ್ತದೆ. ಹೀಗಾಗಿ ಯಾವತ್ತೂ ಅವರು ಡಿಕ್ಕಿ ಹೊಡೆಯಲಾರರು. ಆ ಕೈಕೋಲನ್ನು ಹಿಡ್ಕೊಂಡು ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ. ನಾವು ಕಣ್ಣು ಕಾಣಿಸೋ ವ್ಯಕ್ತಿ ಯಾವತ್ತಾದ್ರೂ ಎಚ್ಚರ ತಪ್ಪೋದೇ ವಿನಃ ಆ ವ್ಯಕ್ತಿ ಎಚ್ಚರ ತಪ್ಪಲ್ಲ. ಅದೇ ತಂತ್ರಜ್ಞಾನ ನಾವಿಲ್ಲೂ ಕೂಡ ಗಮನಿಸ್ಬೋದು. ಅಲ್ಲಲ್ಲಲ್ಲಲ್ಲಲ್ಲಿ ಸೆನ್ಸರ್ಸನ್ನು ಕೊಟ್ಟಿರ್ತಾರೆ, ಎಲ್ಲಿ ಹೋಗಬೇಕು ಎಲ್ಲಿ ಬೇಡ. ಯಂತ್ರ ಮಾನವ ಅದನ್ನು ಗ್ರಹಿಸಿಕೊಂಡು ಇಟ್ ಡಿಸೈಡ್ಸ್. ಹೀಗಾಗಿ ಯಂತ್ರ ಮಾನವರಿಗೆ ಅತಿ ಮುಖ್ಯವಾದ ಭಾಗ ಸೆನ್ಸರ್ಸ್ ಅಂತೇಳಿ ಕರಿತೀವಿ. ಲೆಟ್ಸ್ ಪ್ರೊಸೀಡ್ ಫರ್ದರ್, ಮುಂದಿನ ಪ್ರಶ್ನೆಗಳನ್ನು ನೋಡ್ಕೊಂಡ್ವಾ. ಐ ಹೋಪ್ ಇಲ್ಲಿರುವಂಥ ಕ್ವಶನ್ಸು ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆಗಳನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೀವಿ. ಇಟ್ಸ್ ಓನ್ಲಿ ಎ ಗೈಡಿಂಗ್ ಪ್ರಿನ್ಸಿಪಲ್. ಇದನ್ನು ನೋಡಿಕೊಂಡು ಇನ್ನಷ್ಟು ನಾನು ನೀವು ಪ್ರಿಪೇರ್ ಮಾಡಿ ಅಂತ ಹೇಳ್ತಾ. ಭಾರತೀಯ ಅತ್ಯುತ್ತಮ ಗಣಕಯಂತ್ರ, ಉತ್ಕೃಷ್ಟ ಗಣಕಯಂತ್ರ, ಬೃಹತ್ ಗಣಕಯಂತ್ರ, ಸೂಪರ್ ಕಂಪ್ಯೂಟರ್ ಯಾವುದು? ಆಯ್ಕೆಗಳಿದೆ. ಸೋನಾರ್ ಇದೆ, ರಿಷಿ ಇದೆ, ಪರಂ ಇದೆ, ಯಾವುದು ಇಲ್ಲ. ಈ ಪ್ರಶ್ನೆ ಪೊಲೀಸ್ ನೇಮಕಾತಿಗೆ ಬಂದಂಥ ಪ್ರಶ್ನೆ ನೋಡಿ. ತುಂಬ ಜನ ಸ್ನೇಹಿತರು ಪೊಲೀಸ್ ನೇಮಕಾತಿಗೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಕಂಪ್ಯೂಟರ್ ಬಗ್ಗೆ ಪ್ರಶ್ನೆ ಕೇಳುತ್ತಿದ್ದಾರೆ ಅಂತ ಸುದ್ದಿ ಮಾಡಿಕೊಂಡಿದ್ದೀರಿ. ಸ್ನೇಹಿತರ 2004 ಸಾಲಿನ ಪ್ರಶ್ನೆ ಪಾಯ್ದು. ಸೊ 16 ವರ್ಷಗಳ ಹಿಂದೆನೇ ಬರೀ ಪೊಲೀಸ್ ನೇಮಕಾತಿ ಅಂತೆಲ್ಲ, ಬರೀ PSI ಅಂತೆಲ್ಲ, ಬರೀ KSIS ಅಂತೆಲ್ಲ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಾಗಲೇ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಗಣಕಯಂತ್ರ ಸಾಕ್ಷರತೆ, ಕಂಪ್ಯೂಟರ್ ಅವೇರ್ನೆಸ್ ಅನ್ನೋ ವಿಷಯದ ಕುರಿತಾಗಿ ಬಹಳಷ್ಟು ಸಲ ಪ್ರಶ್ನೆ ಕೇಳಿದ್ದಾರೆ. ಅದರ ವಿವರಣೆಗಳನ್ನೇ ಗಮನಿಸ್ತಾ ಬಂದಿದ್ದೀವಿ ನಾವು. ಹಾಗರೆ ಸೂಪರ್ ಕಂಪ್ಯೂಟರ್, ಫಸ್ಟ್ ಆಫ್ ಆಲ್ ಹಾಗಂದ್ರೇನು? ಸೂಪರ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಪ್ರೊಸೆಸರ್ಗಳಿರ್ತದೆ. ಸಾಮಾನ್ಯವಾಗಿ 100,000 ಪ್ರೊಸೆಸರ್ಗಳನ್ನು ಕನೆಕ್ಟ್ ಮಾಡಿರ್ತಾರೆ. ಈಗ ಮನುಷ್ಯನಿಗೆ ಒಂದೇ ತಲೆ ಇದ್ದು ನೋಡಿ, ನೀವು ಕ್ಲಾಸಲ್ಲಿ ಕೂತ್ಕೊಂಡಿದ್ದೀರಿ, ಪಾಠ ಕೇಳ್ತಾ ಇದ್ದೀರಿ, ತಲೆಯಲ್ಲಿ ಏನೋ ಓಡ್ತಾ ಇದೆ, ತಲೆಯಲ್ಲಿ ಬೇರೆನೋ ಯೋಚನೆಗಳು ಬಂದಿದ್ದಾವೆ. ಉದಾಹರಣೆಗೆ ಚಾರ್ಲಿ ಮೂವಿ ನೋಡಬೇಕು ಅಂತ ಅನಿಸ್ತಾ ಇರ್ಬೋದು ಈ ಕೆಲವರಿಗೆ. ಸೊ ಒಂದು ಮೆದುಳು ಇಟ್ಕೊಂಡು ಇಷ್ಟೆಲ್ಲ ಯೋಚನೆ ಮಾಡ್ತಾನಲ್ಲ ಮನುಷ್ಯ. ಸಪೋಸ್ ಒಂದು ವೇಳೆ ದೇವ್ರೇನಾರು 2 ಕಣ್ಣು ಕೊಟ್ಟಂತೆ, 2 ಕೈ ಕೊಟ್ಟಂತೆ, 2 ಕಾಲುಗಳನ್ನು ಕೊಟ್ಟಂತೆ,
ಅಪ್ಪಿ ತಪ್ಪಿ ಎರಡು ತಲೆಗಳನ್ನು ಕೊಟ್ಬಿಟ್ಟಿದ್ದಿದ್ರೆ ಮನುಷ್ಯನಿಗೆ ಅದೆಷ್ಟು ಯೋಚನೆ ಮಾಡ್ತಾ ಇದ್ದ. ಒಂದು ತಲೆ ಇದ್ದಾಗಲೇ ಈ ಆಸಾಮಿ ಕೈಗೆ ಸಿಗಲ್ಲ, ಇನ್ನು ಎರಡು ತಲೆಗಳಾದರೆ? ಅಪ್ಪಿ ತಪ್ಪಿ ಆ ಥರ ಒಬ್ಬ ವ್ಯಕ್ತಿಗೆ ಸಾವಿರಾರು ತಲೆಗಳಾದರೆ? ಆ ಯೋಚನೆಯ ವೇಗ, ಯೋಚನಾ ಸಾಮರ್ಥ್ಯ ಏನಿರ್ಬೋದು, ಕಲ್ಪನೆಗೆ ನಿಲುಕದ್ದು, ಅಷ್ಟು ಅಗಾಧವಾಗಿರೋ ಸಾಮರ್ಥ್ಯ ಒಂದು ಸೂಪರ್ ಕಂಪ್ಯೂಟರ್ಗಿರ್ತದೆ. ಸಾವಿರಾರು ಪ್ರೊಸೆಸರ್ಗಳನ್ನು ಕನೆಕ್ಟ್ ಮಾಡಲಾಗಿರ್ತದೆ, ಒಂದಲ್ಲ ಎರಡಲ್ಲ. ಏಕಕಾಲಕ್ಕೆ ನೂರಾರು ಜನ ಅದನ್ನು ಆಪರೇಟ್ ಮಾಡ್ತಾರೆ, ಹೈಯೆಸ್ಟ್ ಸ್ಪೀಡಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಇಸ್ಂಟ್ ಇಟ್? ಹಾಗಾದರೆ ಅಂಥ ಸೂಪರ್ ಕಂಪ್ಯೂಟರ್ನಲ್ಲಿ ಭಾರತದಲ್ಲಿ ಸಿದ್ಧಪಡಿಸಿರೋ ಸರಣಿ ಯಾವುದು? ಪರಂ, ಪ್ಯಾರಲಲ್ ಕಂಪ್ಯೂಟಿಂಗ್ ಎಂಬುದರ ಸಂಕ್ಷಿಪ್ತ ರೂಪ, ಹ್ರಸ್ವರೂಪವಾಗಿ ಪರಂ ಸೂಪರ್ ಕಂಪ್ಯೂಟರ್ನ ಸಿದ್ಧಪಡಿಸಲಾಯಿತು. ಪರಂ 1000, ಪರಂ 2000, ಪರಂ 4000, ಪರಂ 8000, ಪರಂ 10000, ಪರಂ ಯುವ, ಪರಂ ಪದ್ಮ, ಪರಂ ಯುವ ಪದ್ಮ, ಪರಂ ಸರಣಿಯ ಕಂಪ್ಯೂಟರ್ಗಳು. DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರಿಗೆ ಈ ಕಂಪ್ಯೂಟರ್ನ ಹ್ಯಾಂಡ್ ಓವರ್ ಮಾಡಲಾಯಿತು. ಹೇಗೆ ಡೆವಲಪ್ಮೆಂಟ್ ಆಯಿತು? ನಿಮಗೆ ಫೋಟೋದಲ್ಲಿ ಕಾಣ್ತಾ ಇರುವಂಥ ವ್ಯಕ್ತಿ ಯಾರು? ದ ಫಾದರ್ ಆಫ್ ಇಂಡಿಯನ್ ಸೂಪರ್ ಕಂಪ್ಯೂಟರ್ಸ್, ಇಂಡಿಯನ್ ಸೂಪರ್ ಕಂಪ್ಯೂಟಿಂಗ್ ಟೆಕ್ನಾಲಜಿ. ಎಸ್, ವಿಜಯ್ ಭಟ್ನಾಗರ್ ಅವರು. ಸೊ ಮೂಲತಃ ಅವರು ಸಿಡ್ಯಾಕಲ್ಲಿ ಕೆಲಸ ಮಾಡ್ತಾಯಿದ್ರು. ಕೇಳಿದ್ರೆ ಹೆಸರನ್ನು ಸಿಡ್ಯಾಕ್ ಅಂತ, ಸೆಂಟರ್ ಫಾರ್ ಡೆವಲಪಿಂಗ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಮಹಾರಾಷ್ಟ್ರ ರಾಜ್ಯದ ಪುಣೆ ನಗರದಲ್ಲಿ ಇಂದಿಗೂ ಕೂಡ ಈ ಸಂಸ್ಥೆ ಕೆಲಸ ಮಾಡ್ತದೆ. ಅಂಡರ್ ಮಿನಿಸ್ಟ್ರಿ ಆಫ್ IT, ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಕೇಂದ್ರ ಸರ್ಕಾರದ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಒಂದು ಸಂಸ್ಥೆ ಇದು, ಸ್ವಾಯತ್ತ ಸಂಸ್ಥೆ ಸಿಡ್ಯಾಕ್ ಅಂತ ಹೇಳಿ. ಆ ಸಂದರ್ಭದಲ್ಲಿ ಭಾರತ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾ ಇತ್ತು ಅಮೆರಿಕದ ಜೊತೆಗೆ. ಏನಂಥೇಳಿ, ಕ್ರೇ ಎಂಬ ಹೆಸರಿನ, CREY, ಕ್ರೇ ಎಂಬ ಹೆಸರಿನ ಸೂಪರ್ ಕಂಪ್ಯೂಟರನ್ನು ಭಾರತಕ್ಕೆ ತರಿಸ್ಕೊಳ್ಬೇಕು ಅನ್ನುವಂಥ ಒಂದು ಯೋಚನೆ. ಸಾಮಾನ್ಯವಾಗಿ ಏಷ್ಯಾದವರನ್ನು ಅಥವಾ ಭಾರತೀಯರನ್ನು ಈ ವರ್ಣಭೇದ ನೀತಿಯ ಮೇಲೆ ನಿರಂತರವಾಗಿ ಅವಮಾನ ಮಾಡ್ತಾನೇ ಬಂದಿದ್ದಾರೆ. ವಿಶೇಷವಾಗಿ ಬ್ರಿಟಿಷರು, ಅಮೆರಿಕನ್ರು ತುಂಬ ಸಲ ಅವಮಾನ ಮಾಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಈ ಕ್ರೇ ಸೂಪರ್ ಕಂಪ್ಯೂಟರ್ನ ಆಮದು ಮಾಡಿಕೊಳ್ಳೋ ಸಂದರ್ಭದಲ್ಲೂ ಇದೇ ತಾಂತ್ರಿಕ ತೊಂದರೆ ಎದುರಾಯಿತು. ಏನು ಮಾಡೋಣ, ಏನು ಮಾಡೋಣ? ಅವರಿಗೆ ದುಡ್ಡು ಬೇರೆ ಕೊಟ್ಟಾಗಿತ್ತು. ಕೊನೆಯಲ್ಲಿ ಅವರು ಕೈ ಹತ್ಬಿಟ್ರು, ನಾವು ಕಳಿಸೋಕ್ಕಾಗಲ್ಲ ಅಂಥೇಳಿ ಏನೇನೋ ನೆಪಗಳನ್ನು ಹೇಳಿ. ಅಂದರೆ ಅವ್ರ ಯೋಚನೆ, ಜಗತ್ತಿನ ಕೆಲವೇ ಕೆಲವು ದೇಶಗಳಿಗೆ ಚಂದ್ರನ ಮೇಲೆ ಕಾಲಿಡೋ ಸಾಮರ್ಥ್ಯ ಇದ್ರೆ ಅದರಲ್ಲಿ ನಮ್ಮ ದೇಶ ಕೂಡ ಒಂದು. ಜಗತ್ತಿನ ಕೆಲವೇ ದೇಶಗಳಿಗೆ ನ್ಯೂಕ್ಲಿಯರ್ ವೆಪನನ್ನು ಸಿದ್ಧಪಡಿಸುವ ಸಾಮರ್ಥ್ಯ ಇದೆ, ಅದರಲ್ಲಿ ನಮ್ಮ ದೇಶ ಕೂಡ ಒಂದು. ಜಗತ್ತಿನ ಅತ್ಯಂತ ಶ್ರೇಷ್ಠ ವೈದ್ಯರು ಅಂತ ಬಂದಾಗ ಫಸ್ಟ್ ನೋಡೋದೇ ಭಾರತೀಯರನ್ನು. ಅಮೆರಿಕಾ, ಜಪಾನ್, ರಷ್ಯಾನಂಥ ಬಹಳಷ್ಟು ದೇಶಗಳಲ್ಲಿ ಪ್ರಮುಖ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವ ಒಬ್ಬ ಒಳ್ಳೆ ಡಾಕ್ಟರ್ ಬೇಕು ಅಂದರೆ ಫಸ್ಟ್ ಇಂಡಿಯನ್ಸ್ನ ಸರ್ಚ್ ಮಾಡ್ತಾರೆ. ಅವರು ಸಿಗದೇ ಹೋದರೆ ಅನಿವಾರ್ಯವಾಗಿ ಆಯ್ತು ಇನ್ನೊಬ್ಬನ ಕರ್ಕೊಳ್ಳಿ. ಒಬ್ಬ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು, ಫಸ್ಟ್ ಪ್ರಿಫರೆನ್ಸ್ ಇಂಡಿಯನ್. ಅವರು ಸಿಗದೇ ಹೋದರೆ ಅವ್ರು ಸಿಗೋವರೆಗೂ ಬೇರೆ ಯಾರಿಂದಾರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಥ ವಿಶೇಷವಾದ ದೇಶ ನಮ್ಮದು. ಹೀಗಾಗಿ ನಮ್ಮ ವಿಶ್ವಗುರು ಭಾರತದ ಬಗ್ಗೆ ಎಲ್ಲರಿಗೂ ಜಲಸಿ ಜಾಸ್ತಿ. ಹೀಗಾಗಿ ಬಹಳಷ್ಟು ನೆಪಗಳನ್ನೊಡ್ಡಿ ಕ್ರೇ ಸೂಪರ್ ಕಂಪ್ಯೂಟರ್ ಆಮದು ಮಾಡಿಕೊಳ್ಳೋ ಪ್ರೋಸೆಸ್ ಮಧ್ಯಕ್ಕೆ ನಿಂತು ಹೋಗ್ತದೆ. ಆವಾಗ ಬಂದಂಥ ರಿಯಲ್ ಹೀರೋ ವಿಜಯ್ ಭಟ್ನಾಗರ್. ಚರ್ಚೆ ಮಾಡ್ತಾ 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 ಸೊ ಒಂದು ಪ್ರಶ್ನೆ ಬರ್ತದೆ, ನಾವೇ ಸೂಪರ್ ಕಂಪ್ಯೂಟರ್ನ ಸಿದ್ಧಪಡಿಸ್ಬೋದ? ವಿಜಯ್ ಭಟ್ನಾಗರ್ ಹೇಳ್ತಾರೆ, ಏ ಸಿದ್ಧಪಡಿಸೋಣ. ನೀವು ನೋಡಿದ್ದೀರಾ? ಇಲ್ಲ ನೋಡಿಲ್ಲ. ಮತ್ತೆ? ಇಲ್ಲ, ನಾ ಕ್ರೇ ಸೂಪರ್ ಕಂಪ್ಯೂಟರ್ನ ಫೋಟೋ ನೋಡಿದ್ದೀನಿ. ನಗ್ತಾರೆ ಎಲ್ಲರೂ ಆ ಸಭೆಯಲ್ಲಿದ್ದವರು. ಸರಿ, ಎಷ್ಟು ದಿವಸ ಬೇಕಾಗ್ಬೋದು? ಅವ್ರ ಉತ್ತರ ಏನಿತ್ತು ಗೊತ್ತಾ? ನೀವು ಆ ಕ್ರೇ ಸೂಪರ್ ಕಂಪ್ಯೂಟರ್ನ ಈ ತಾಂತ್ರಿಕ ಎಲ್ಲ ತೊಂದರೆಗಳಿಂದ ಹೊರಬಂದು ಆಮದು ಮಾಡ್ಕೊಳ್ಳೋಕೆ ಎಷ್ಟು ಟೈಮ್ ಬೇಕಾಗತ್ತೋ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ನಾವು ಸೂಪರ್ ಕಂಪ್ಯೂಟರ್ ಸಿದ್ಧಪಡಿಸ್ತೀವಿ. ಅವರಿಗೆ ಪಾಪ ಸೂಪರ್ ಕಂಪ್ಯೂಟರ್ನ ರಿಯಲ್ ಲೈಫಲ್ಲಿ ನೋಡಿಲ್ಲ, ಹೇಗಿರ್ತದೆ ಗೊತ್ತಿಲ್ಲ, ಟೆಕ್ನಾಲಜಿ ಗೊತ್ತಿಲ್ಲ, ಫಾರ್ಮುಲಾ ಗೊತ್ತಿಲ್ಲ. ಬಟ್ ನನ್ನ ದೇಶ, ಕ್ಷಮಿಸಿ, ನಮ್ಮ ದೇಶ ಅನ್ನೋ ಆ ಸ್ವಾಭಿಮಾನ, ಇನ್ನೊಬ್ಬರು ನಮಗಿಷ್ಟು ಪೀಡಿಸ್ತಿದ್ದಾರೆ ಅಂದರೆ ಅವರಿಂದ ನಾವು ಯಾಕ್ರಿ ತೆಗೆದುಕೊಳ್ಬೇಕು? ಭಾರತೀಯ ವಿಜ್ಞಾನಿಗಳು ನಾವು ಯಾವುದರಲ್ಲರೂ ಕಡಿಮೆ ಇದ್ದೀವಿ, ನಾವೇ ಸಿದ್ಧಪಡಿಸ್ತೀವಿ ಅನ್ನೋ ಆ ಆತ್ಮವಿಶ್ವಾಸ ಕೊನೆಗೆ ಅನಿವಾರ್ಯವಾಗಿ ಅದು ಅವ್ರ ಅದೃಷ್ಟನೋ, ನಮ್ಮ ಅದೃಷ್ಟನೋ, ಭಾರತೀಯರ ಅದೃಷ್ಟನೋ, ಸರಿ, ಅವರಿಗೆ ಆ ಸೂಪರ್ ಕಂಪ್ಯೂಟರ್ನ ಸಿದ್ಧಪಡಿಸೋಕೆ ಅನುಮತಿ ಸಿಕ್ಬಿಡ್ತು. ಆವಾಗ ಸಿದ್ಧಗೊಂಡಂಥ ಸೂಪರ್ ಕಂಪ್ಯೂಟರ್ಗಳ ಮೂಲಕ
ವಿಜಯ್ ಭಟ್ನಾಕರ್ ಮತ್ತು ಎಂಟೈರ್ ಟೀಮ್ರವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಾವು ಆವತ್ತಿಂದ ನಾವು ಹೇಳ್ತೀವಿ, ಭಾರತೀಯ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಬೇರೆ ಯಾರೂ ಅಲ್ಲ, ವಿಜಯ್ ಭಟ್ನಾಕರ್, ದ ರಿಯಲ್ ಹೀರೋ ಆಫ್ ಇಂಡಿಯನ್ ಸೂಪರ್ ಕಂಪ್ಯೂಟಿಂಗ್ ಟೆಕ್ನಾಲಜಿ. ಇಲ್ಲಿ ಎರಡು ಪ್ರಶ್ನೆ ಬಂದಿದೆ. ಒಂದು, ಭಾರತದಲ್ಲಿ ನಡೆದಂಥ ಪ್ರಶ್ನೆಗಳು, ಪ್ರಶ್ನೆ ಪರೀಕ್ಷೆಗಳಲ್ಲಿ ಕೇಳಿರೋ ಪ್ರಶ್ನೆಗಳು, ಭಾರತೀಯ ಸೂಪರ್ ಕಂಪ್ಯೂಟರ್ನ ಜನಕ ಯಾರು, ವಿಜಯ್ ಭಟ್ನಾಕರ್. ಹಾಗೆ ಇತರ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಕೇಳೋ ಪ್ರಶ್ನೆಗಳಲ್ಲೇ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರು, ವ್ಯಾನ್ ಟಸಲ್. ನೀವು ಗೂಗಲ್ಗೆ ಹೋದರೆ ಉತ್ತರಗಳಲ್ಲಿ ತುಂಬ ಗೊಂದಲಗಳು ಕೂಡ ಇದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ, ವಿ ಆರ್ ಪ್ರೌಡ್ ಟು ಬಿ ಇಂಡಿಯನ್ಸ್, ಭಾರತೀಯರಾಗಿರೋದಕ್ಕೆ ಹೆಮ್ಮೆ ಪಡ್ತೀವಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗಳನ್ನು ಗಮನಿಸ್ಕೊಂಡ್ವಾ. ಕಮ ವೆಲ್, ಸೂಪರ್ ಕಂಪ್ಯೂಟರ್ನ ವೇಗವನ್ನು ಯಾವ ಅಳತೆ ಮಾನದಲ್ಲಿ ಅಳತೆ ಮಾಡ್ತಾರೆ? ಈಗ ದೂರವನ್ನು ಮೀಟರ್ಗಳಲ್ಲಿ ಅಳತೆ ಮಾಡ್ತೀವಿ, ಶಬ್ದವನ್ನು ಬೆಲ್ ಅಥವಾ ಡೆಸಿಬೆಲ್ಗಳಲ್ಲಿ ಅಳತೆ ಮಾಡ್ತೀವಿ, ದ್ರವ ಪದಾರ್ಥವನ್ನು ಲೀಟರ್ಗಳಲ್ಲಿ ಮಾಪನ ಮಾಡ್ತೀವಿ. ಈ ಮಾದರಿ ಮುಂದುವರಿಸ್ತಾ ಸೂಪರ್ ಕಂಪ್ಯೂಟರ್ಗಳ ವೇಗ, ಕಂಪ್ಯೂಟರ್ಗಿರುವಂಥ ಅಗಾಧವಾಗಿರೋ ಸಾಮರ್ಥ್ಯಗಳಲ್ಲಿ ವೇಗ ಕೂಡ ಒಂದು ಅಗಾಧವಾದ ಸಂಗ್ರಹಣಾ ಸಾಮರ್ಥ್ಯ, ಅದ್ಭುತವಾದ ವೇಗ, ಸರಿನಾ? ವರ್ಸಟೈಲಿಟಿ, ಅದಕ್ಕೆ ಸರಿಸಾಟಿಯಾಗಿ ಯಾರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದ್ಭುತವಾದ ಕಾರ್ಯಗಳನ್ನು ಮಾಡ್ತದೆ, ಸ್ವಯಂ ಚಾಲಿತವಾಗಿದೆ, ಆಟೋಮ್ಯಾಟಿಕ್ಕಾಗಿ ಫಂಕ್ಷನ್ ಮಾಡ್ತದೆ. ಹೀಗಾದ್ರೆ ವಿಶೇಷತೆಗಳಲ್ಲೇ ಈ ಕಂಪ್ಯೂಟರ್ನ ವೇಗವನ್ನು ನಾವು ಹೇಗೆ ಅಳತೆ ಮಾಡ್ತೀವಂದರೆ, ಗಣಿತದ ಪ್ರಕ್ರಿಯೆಗಳನ್ನು ಎಷ್ಟು ವೇಗವಾಗಿ ನಿರ್ವಹಿಸಬಲ್ಲದು, ಅದರಲ್ಲೂ ದಶಮಾಂಶ ಆಧಾರಿತ ಸಂಖ್ಯೆಗಳ ಲೆಕ್ಕಗಳು. ಈಗ ಉದಾಹರಣೆಗೆ ಎರಡು ಸಂಖ್ಯೆಗಳನ್ನು, ಸಿಂಗಲ್ ಡಿಜಿಟ್ ಇದ್ದರೆ ಫಾಸ್ಟ್ ಕೂಡಿಸ್ತೀವಿ, ಡಬಲ್ ಡಿಜಿಟ್ ಸ್ವಲ್ಪ ಸ್ಲೋ, ಟ್ರಿಪಲ್ ಡಿಜಿಟ್ ಇನ್ನೂ ಸ್ಲೋ, ಫೋರ್ ಡಿಜಿಟ್ ಇದ್ದರೆ ಏ ಕ್ಯಾಲ್ಕುಲೇಟರ್ ಕೊಡ್ರಿ ಅಂದ್ಬಿಡ್ತೀವಿ, ಪ್ಲಸ್ಗೆ ಹಿಂಗಂತೀವಿ. ಸಪೋಸ್ ಗುಣಾಕಾರ ಮಾಡೋದಿದ್ರೆ ಏ ಈಗೆಲ್ಲ ಮೊಬೈಲ್ನ ಕ್ಯಾಲ್ಕುಲೇಟರ್ ಇದಾವೆ ಸರ್. ದಶಮಾಂಶ ಆಧಾರಿತ ಸಂಖ್ಯೆಗಳು ಬಂದರೆ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ ಕೇಳೋಕ್ಕಾಗತ್ತೆ, ಅಲ್ಲಿ ಹೇಳ್ತೀವಿ ಏ ಆ ಕ್ವಶನ್ ಬಿಟ್ಬಿಡ್ರಿ ಬೇಡ ಅಂತ. ಬಟ್ ಕಂಪ್ಯೂಟರ್, ನೀವು ದಶಮಾಂಶ ಆದರೂ ಇರಲಿ, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆದರೂ ಇರಲಿ, ಇಂಟೀಜರ್ಸ್ ಆದರೂ ಇರಲಿ, ಆ ಎಲ್ಲ ಲೆಕ್ಕಗಳನ್ನು ಕ್ಷಣಾರ್ಧದಲ್ಲಿ ಮಾಡಿಕೊಡ್ತದೆ. ಸೊ ಅದರ ಆಧಾರದ ಮೇಲೆ ಅವುಗಳ ವೇಗ ಲೆಕ್ಕ ಹಾಕಲಾಗ್ತದೆ. ಎಲ್ಲ ಕಂಪ್ಯೂಟರ್ಗಳಲ್ಲಿ ಅತಿ ಹೆಚ್ಚು ವೇಗದೊಂದಿಗೆ ಕೆಲಸ ಮಾಡೋದ ಸೂಪರ್ ಕಂಪ್ಯೂಟರ್. ಈಗ ತಾನೇ ಚರ್ಚೆ ಮಾಡಿದ್ವಿ ಈ ಸೂಪರ್ ಕಂಪ್ಯೂಟರ್ಗಳ ವೇಗವನ್ನು ನಾವು ಅಳತೆ ಮಾಡೋದು ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. ಫ್ಲೋಟಿಂಗ್ ಅಂದರೆ ದಶಮಾಂಶ ಆಧಾರಿತ ಸಂಖ್ಯೆಗಳ ಗಣಿತದ ಪ್ರಕ್ರಿಯೆಗಳು ಒಂದು ಸೆಕೆಂಡ್ನಲ್ಲಿ ಎಷ್ಟು ಹೆಚ್ಚು ಮಾಡುತ್ತದೆ. ಇದು ನಮ್ಮಲ್ಲಿ ಟೀಚರ್ ಸಿ ಇ ಟಿ ಕೇಳಿರುವ ಪ್ರಶ್ನೆ. ಇದು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2017 ಶಿಕ್ಷಕರ ನೇಮಕಾತಿಗೆ, ಅವರು ಟಿ ಇ ಟಿ ಪಾಸ್ ಆಗಿರುವಂಥ ಶಿಕ್ಷಕರ ನೇಮಕಾತಿಗೆ ನಡೆಸುವಂಥ ಪರೀಕ್ಷೆಯಲ್ಲಿ 25 ಅಂಕ ಕಂಪ್ಯೂಟರ್ ಸಾಕ್ಷರತೆ ಕೂಡ ಇದೆ. ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಉತ್ತರ ಬಂದು ಫ್ಲಾಪ್ಸ್, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. ಇಲ್ಲಿ ಪಿ ಎರಡು ಕಡೆ ರಿಪೀಟ್ ಆಗ್ತದೆ, ಈ ಗೊಂದಲ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕಾಗಿನೇ ಎಲ್ ಅಕ್ಷರವನ್ನು ಬಳಸಲಾಗಿದೆ. ಮುಂದಿನ ಪ್ರಶ್ನೆಗಳನ್ನು ಗಮನಿಸ್ಬೋದಾ? ಇವುಗಳಲ್ಲಿ ಯಾವುದು ಪಾಯಿಂಟಿಂಗ್ ಮತ್ತು ಡ್ರಾಯಿಂಗ್ ಸಾಧನವಾಗಿದೆ? ಪಾಯಿಂಟಿಂಗ್ ಅಂತ ಹೇಳಿದ್ರೆ ಗುರುತಿಸೋದು, ಪಾಯಿಂಟ್ ಮಾಡೋದು. ಈಗ ಒಂದು ಆಕೃತಿ ಎಲ್ಲ ಬಿಡಿಸಿ, ಅದರಲ್ಲಿ ಈ ಭಾಗ ಎಲೆ ಕಾಂಡ ಬೀರು ಅಂತೆಲ್ಲ ಗುರುತಿಸ್ತೀವಿ ನೋಡಿ, ದೇ ಆರ್ ಆಲ್ ಕಾಲ್ಡ್ ಆಸ್ ಪಾಯಿಂಟಿಂಗ್ ಡಿವೈಸಸ್, ಡ್ರಾಯಿಂಗ್ ಡಿವೈಸ್. ಆಕೃತಿಗಳನ್ನು ಬಿಡಿಸ್ಲಿಕ್ಕೆ, ಈ ಹೊಸದ ಕಂಪ್ಯೂಟರ್ ಕಲಿಯೋಕೆ ಅಂಥೇಳಿ ಕಂಪ್ಯೂಟರ್ ಸೆಂಟರ್ ಒಂದಕ್ಕೆ ಭೇಟಿ ಕೊಟ್ರೆ ಎಂ ಎಸ್ ಪೇಂಟಿಂದ ಸ್ಟಾರ್ಟ್ ಮಾಡ್ತಾರೆ ಅವರು. ಕಾರಣ, ಮೌಸನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ. ಹಾಗಾದ್ರೆ ಪಾಯಿಂಟಿಂಗ್ ಮತ್ತು ಡ್ರಾಯಿಂಗ್ ಡಿವೈಸ್ ಅಂಥೇಳಿ ಯಾವುದನ್ನು ಕರಿತೀವಿ ನಾವು? ಮೌಸನ್ನು ಕರಿತೀವಿ, ಮೂಷಕ ಮೌಸ್, ಇಸ್ಂಟ್ ಇಟ್. ಈ ಮೂಷಕವನ್ನು, ಮೌಸನ್ನು ಆವಿಷ್ಕರಿಸಿದ ವ್ಯಕ್ತಿ ಯಾರು? ನಮ್ಮ ರಾಜ್ಯದ ಹಾಸ್ಟೆಲ್ ಸೂಪರ್ವೈಸರ್ ಎಕ್ಸಾಮ್ಗೆ ಕೇಳಿರುವಂಥ ಒಂದು ಪ್ರಶ್ನೆ. ಮೂಲತಃ ಮೌಸ್ ಕಂಡುಹಿಡಿದಾಗ ನಮ್ಮಲ್ಲಿ ವಿಂಡೋಸ್ ಕಾರ್ಯಾಚರಣೆ ವ್ಯವಸ್ಥೆಯಂತಹ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಂತಹ ಆಪರೇಟಿಂಗ್ ಸಿಸ್ಟಮ್ ಇರಲಿಲ್ಲ.
ನಮಗಿದ್ದಿದ್ದು ಡಾಸ್ಕ್, ಡೆಸ್ಕ್ ಆಪರೇಟಿಂಗ್ ಸಿಸ್ಟಮ್ ಡಾಸ್ ಇತ್ತು, ತಟ್ಟೆ ಕಾರ್ಯಾಚರಣೆ ವ್ಯವಸ್ಥೆ ಇತ್ತು. ಇದರ ಗುಣಲಕ್ಷಣ ಏನು? ಇದಕ್ಕೆ ಟೈ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ ನಾವು, TUI, ಟೈ. ಹಾಗಂದರೆ ಟೆಕ್ಸ್ಟ್ ಯೂಸರ್ ಇಂಟರ್ಫೇಸ್, ಅಕ್ಷರ ಬಳಕೆದಾರ ಮಧ್ಯವರ್ತಿ. ಏನೇ ಹೇಳಿದ್ರೂ ಕೇವಲ ಅಕ್ಷರಗಳ ಮೂಲಕ ಹೇಳಬೇಕೇ ವಿನಃ ಆಕೃತಿ, ಚಿತ್ರ, ವಿಡಿಯೋ, ಧ್ವನಿ, ಮಲ್ಟಿಮೀಡಿಯಾ ಇದ್ಯಾವುದೂ ಇರಲಿಲ್ಲ. ಆ ಸಂದರ್ಭದಲ್ಲೇ ಮೌಸನ್ನು ಕಂಡುಹಿಡಿದದ್ದು ಯಾರು? ಡೋಗ್ಲಾಸ್ ಸಿ ಎಂಜರ್ ಬಾಟ್. ಫೋಟೋ ಕಾಣ್ತಾ ಇದೆ ನೋಡಿ, ಡೋಗ್ಲಾಸ್ ಸಿ ಎಂಜರ್ ಬಾಟ್. ಇವರು ಮೌಸ್ ಕಂಡುಹಿಡಿತಾರ, ಬಟ್ ವಿಂಡೋಸ್ನಂಥ ಕಾರ್ಯಾಚರಣೆ ವ್ಯವಸ್ಥೆ, ವಿಂಡೋಸಿಗೆ ನಾವು ಗೈ ಅಂತೀವಿ, GUI, ಗೈ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಕೇಳಿದ್ರ ಪ್ರಶ್ನೆನ, ಆಕೃತಿ ಬಳಕೆದಾರ ಮಧ್ಯವರ್ತಿ, ನಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ಗೆ ಬಂದಿರುವಂಥ ಪ್ರಶ್ನೆಗಳು. ಇಲ್ಲಿ ಮಾತನಾಡ್ತಾ ಇರೋ ಪ್ರತಿ ಮಾತಿನ ಹಿಂದೆ ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಒಂದಲ್ಲ ಒಂದು ಪ್ರಶ್ನೆಯ ಕತೆ ಇದೆ ಸ್ನೇಹಿತರೆ. ಗೈ ಆಪರೇಟಿಂಗ್ ಸಿಸ್ಟಮ್, ಅಲ್ಲಿ ಆಕೃತಿ ಇರ್ತದೆ, ವಿಡಿಯೋ ಇರ್ತದೆ, ಎನಿಮೇಷನ್ಸ್ ಇರ್ತದೆ, ಟ್ರಾನ್ಸಿಷನ್ಸ್ ಇರ್ತವೆ, ಹೌದಾ? ಈ ಗೈ ಆಪರೇಟಿಂಗ್ ಸಿಸ್ಟಮ್ಸ್ ಬಳಕೆಗೆ ಬಂದಿರಲಿಲ್ಲ. ಎಂಥದ್ದು? ವಿಂಡೋಸ್ನಂಥದ್ದು. ಸೊ ಡೋಗ್ಲಾಸ್ ಎಂಜರ್ ಬಾಟ್ ಮೌಸ್ನ ಕಂಡುಹಿಡಿದು ಮರೆತು ಬಿಡ್ತಾರೆ. ಕಂಡುಹಿಡಿದಿರೋ ವ್ಯಕ್ತಿಗೂ ಗೊತ್ತಿಲ್ಲ ನಾಳೆ ಇದು ಎಲ್ಲಿ ಉಪಯೋಗಕ್ಕೆ ಬರ್ತದೆ ಅಂತ. ಬಟ್ ಯಾವಾಗ ಬಿಲ್ ಗೇಟ್ಸ್ರವರು ಮೈಕ್ರೋಸಾಫ್ಟನ್ನು ಸ್ಥಾಪನೆ ಮಾಡಿದ್ರು, ಡಾಸ್ನ ಸುಧಾರಿತ ಆವೃತ್ತಿ ಯಾವಾಗ ವಿಂಡೋಸ್ ಬಳಕೆಗೆ ಬಂತು, ವಿಂಡೋಸ್ ಬಂದಾದಮೇಲೆ ಮೌಸ್ನ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಹೋಯಿತು. ಆವಾಗ ಡೋಗ್ಲಾಸ್ ಎಂಜರ್ ಬಾಟ್ ಜಗತ್ತಿಗೆ ಪರಿಚಯ ಆದರು. ಅರ್ಥ ಇಷ್ಟೇ, ನೀವು ಮಾಡುವಂಥ ವಿಶೇಷವಾದ ಕೆಲಸ, ವಿಭಿನ್ನವಾದ ಕೆಲಸ, ವಿನೂತನವಾದ ಕೆಲಸ, ಸಮಾಜಕ್ಕೆ ಉಪಯುಕ್ತವಾಗುವಂಥ ಕೆಲಸ ಒಂದಲ್ಲ ಒಂದಿನ ನಿಮಗೆ ರೆಕಗ್ನೇಷನು, ಹೆಸರು, ಗೌರವ, ದುಡ್ಡು ಎಲ್ಲ ತೆಗೆದುಕೊಂಡ್ಬರ್ತದೆ. ಬಟ್ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇಟ್ಕೊಂಡು ದುಡಿಮೆ ಮಾಡ್ತಾ ಹೋಗಬೇಕು ಅಷ್ಟೇ. ಮುಂದಿನ ಪ್ರಶ್ನೆ ಗಮನಿಸ್ಕೊಂಡ್ವಾ? ವೆಲ್, ಪ್ರಿಂಟೆಡ್ ಟೆಕ್ಸ್ಟನ್ನು ನೇರವಾಗಿ ಓದುವಂಥ, ಈಗ ಸೇ ಫಾರ್ ಎಕ್ಸಾಂಪಲ್ ಅಮೆಝಾನ್ ಕಿಂಡಲ್ ಅಂತ ಹೆಸರು ಕೇಳಿದ್ದೀರ? ಏಯ್ ಕಿಂಡಲ್ ಮಾಬಡ ಗುರು ಅಂತಾರೆ. ಏನು ಕಿಂಡಲ್ ಅಂದರೆ? ಒಬ್ಬ ವ್ಯಕ್ತಿ ಮಾಡಿರುವಂತೆ ಅನುಕರಣೆ ಮಾಡೋದು, ನಾವು ಅಣಗಿಸೋದು ಅಂತೀವಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ, ಇಂಗ್ಲೀಷಲ್ಲಿ ಎಮಿಟೇಟ್ ಮಾಡೋದು ಅಂತೀವಿ, ಕಿಂಡಲ್ ಮಾಡೋದು. ಈಗ ಒಂದು ಪಕ್ಷಿಯಂತೆ ಧ್ವನಿ ತೆಗೆಯೋದು, ರಾಜ್ಕುಮಾರ್ ಅವ್ರ ಧ್ವನಿಯಲ್ಲಿ ಮಾತನಾಡೋದು, ಸರಿನಾ? ಅದನ್ನು ನೀವು ಹಾಸ್ಯ ಮತ್ತು ಮನರಂಜನೆಗೆ ಮಾಡೋದು ಒಂದು ರೀತಿ, ಇನ್ನೊಂದು ಅವ್ರು ಹೇಳದಂತೆ ಹೇಳಿ ಅವರಿಗೆ ಅಣಗಿಸೋದು ಮತ್ತೊಂದು ರೀತಿ. ಹಾಗೆ ಇಲ್ಲಿ ಕಿಂಡಲ್ ಅಂತ ಒಂದು ಸಾಫ್ಟ್ವೇರ್ ಬರ್ತದೆ. ಆಲಸಿ ಮನುಷ್ಯನಿಂದ ತುಂಬ ಉಪಯೋಗ ಆಗಿದ್ದು ಹೊಸ ಆವಿಷ್ಕಾರ. ಮನುಷ್ಯನಿಗೆ ಬಟ್ಟೆ ಕ್ಲೀನ್ ಮಾಡೋದು ಕಷ್ಟ ಅನ್ನಿಸ್ತು, ವಾಷಿಂಗ್ ಮಷಿನ್ ಬಂತು. ಮನುಷ್ಯನಿಗೆ ಹೋಗಿ ಬಟನ್ ಹಾಕೋದು ಕಷ್ಟ ಅನ್ನಿಸ್ತು, ಕೈಗೆ ರಿಮೋಟ್ ಬಂತು. ಆಲಸಿ ಮನುಷ್ಯನಿಂದ ಅದ್ಭುತವಾದ ಒಂದು ಕೊಡುಗೆ ಅಂತ ಹೇಳಿದ್ರೆ ಹೊಸ ಆವಿಷ್ಕಾರಗಳು. ಆ ನಿಟ್ಟಿನಲ್ಲಿ ಈ ಅಮೆಝಾನ್ ಕಿಂಡಲ್ ಏನು ಮಾಡುತ್ತೆ ಅಂದರೆ, ವ್ಯಕ್ತಿಗೆ ಪುಸ್ತಕ ತೆಗೆದು ಓದೋಕ್ಕೂ ಕೂಡ ಕಷ್ಟ ಅನ್ನೋರಿಗೆ ಕಿಂಡಲಲ್ಲಿ ಸಾಫ್ಟ್ವೇರ್ ಹೇಗೆ ಡೆವಲಪ್ ಮಾಡಿದ್ದಾರೆ ಅಂದರೆ, ನೀವು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸ್ಟಾಕ್, ಅದ್ರ ಪಾಡಿಗೆ ಅದು ಓದ್ತಾ ಹೋಗ್ತದೆ, ನೀವು ಕೇಳ್ತಾ ಹೋಗ್ಬೋದು. ಅಮೆಝಾನ್ ಕಿಂಡಲ್ ಈಗಲೂ ಅವೈಲೇಬಲ್ ಅದ, ಯು ಕ್ಯಾನ್ ಪರ್ಚೇಸ್ ಇಟ್. ನೀವು ಕಿಂಡಲ್ ತೊಗೊಂಡ್ರೆ ಅದ್ರ ಜೊತೆ ಕಡಿಮೆ ಅಂದರೂ 1,000 ಪುಸ್ತಕ ಫ್ರೀಯಾಗಿ ಬರುತ್ತೆ. ನೀವು ಬೇಕನ್ನಿಸ್ದಾಗ ಒಂದು ಬಟನ್ ಹೊಡೆದ್ರೆ, ಅಲ್ಲ ಒಂದು ರಿಮೋಟ್ ಹೊಡೆದ್ರೆ, ನೀವು ಕೂತಲ್ಲಿ ನಿಮಗೆ ಧ್ವನಿ ಕೇಳ್ತಾ ಇರ್ತದೆ. ಹೌ ಇಂಟ್ರೆಸ್ಟಿಂಗ್ ಇಟ್ ಈಸ್. ಅದೇ ಮಾದರಿಯಲ್ಲೇ ಪ್ರಿಂಟ್ ಮಾಡಿರೋ ಮಾಹಿತಿಯನ್ನು ನಾವು ಸ್ಕ್ಯಾನ್ ಮಾಡ್ತೇವೆ. ಸ್ಕ್ಯಾನರಲ್ಲಿ 2-3 ರೀತಿ ಬರ್ತದೆ. ಒಂದು, ನಾವು ಪ್ರಿಂಟ್ ಮಾಡಿರೋ ಮಾಹಿತಿಯನ್ನು ಆಕೃತಿಯಾಗಿ ಸ್ಕ್ಯಾನ್ ಮಾಡೋದು, ಒಂದು ಇಮೇಜಾಗಿ ಸ್ಕ್ಯಾನ್ ಮಾಡೋದು. ಹೇಗೆ? ಈಗ ಇಲ್ಲಿ KNOW, ಅದನ್ನು ಚಿತ್ರವಾಗಿ ಸ್ಕ್ಯಾನ್ ಮಾಡ್ತೀವಿ, ಅಕ್ಷರಗಳಾಗಲ್ಲ. ನೀವೇನೇ ದೊಡ್ಡ ಮಾಡಿದ್ರು ಎಲ್ಲ ಅಕ್ಷರ ದೊಡ್ಡದಾಗ್ತದೆ, ಎಲ್ಲ ಅಕ್ಷರ ಚಿಕ್ಕದಾಗ್ತದೆ. ಅಕ್ಷರಗಳ ಬಣ್ಣ ಬದಲಿಸೋದು ಸುಲಭ ಇಲ್ಲ. ಅದನ್ನು OMR, ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಕರಿತೀವಿ. ನೀವೆಲ್ಲ ಆಫ್ಲೈನ್ ಎಕ್ಸಾಮ್ಗೆ ಯೂಸ್ ಮಾಡ್ತೀರಿ. ಬಟ್ ಇಲ್ಲಿ ಟೆಕ್ಸ್ಟನ್ನು ಸ್ಕ್ಯಾನ್ ಮಾಡಬೇಕು, ಅಕ್ಷರಗಳನ್ನು ಸ್ಕ್ಯಾನ್ ಮಾಡಿ, ಒಂದೊಂದೇ ಅಕ್ಷರ,
ಒಂದೊಂದೇ ಅಕ್ಷರ. ಅವುಗಳ ಗಾತ್ರ ಬೇಕಾದ್ರೆ ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು, ಬಣ್ಣ ಬದಲಾಯಿಸ್ಬೋದು, ಟೆಕ್ಸ್ಟ್ ಫಾರ್ಮೆಟಿಂಗ್ ಅಪ್ಲೈ ಮಾಡ್ಬೋದು. ಸೊ ಈ ಕಾನ್ಸೆಪ್ಟ್ನ ಅಪ್ಲೈ ಮಾಡಲಿಕ್ಕೆ ನಮಗೆ OCR ತಂತ್ರಜ್ಞಾನ, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಆರ್ ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನಿಷನ್, ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನಿಷನ್, ಪ್ರಿಂಟೆಡ್ ಟೆಕ್ಸ್ಟನ್ನು ಸ್ಕ್ಯಾನ್ ಮಾಡಿ ಅದನ್ನೇ ಒಂದು ಫೈಲಾಗಿ ಕನ್ವರ್ಟ್ ಮಾಡಬಲ್ಲಂಥ, ಆ ಅಕ್ಷರಗಳ ಬಣ್ಣ ಗಾತ್ರ ವಿನ್ಯಾಸವನ್ನು ಬದಲಿಸಬಲ್ಲ ಸಾಮರ್ಥ್ಯ ಈ ಸಾಫ್ಟ್ವೇರ್ಗೆ ಇರ್ತದೆ. ಇದಕ್ಕೆ OCR ಅಂತ ಕರಿತೀವಿ. ಸೊ ಪ್ರಿಂಟೆಡ್ ಟೆಕ್ಸ್ಟನ್ನು ನೇರವಾಗಿ ರೀಡ್ ಮಾಡಲಿಕ್ಕೆ ನಾವು ಯಾವತ್ತು OCR ತಂತ್ರಜ್ಞಾನವನ್ನು ಬಳಕೆ ಮಾಡ್ತೀವಿ. ಮುಂದಿನ ಪ್ರಶ್ನೆ ಗಮನಿಸ್ಬೋದಾ? ಕಮಾ, ಒಂದು ಮೆಗಾಬೈಟ್ ಅನ್ನೋದು ಎಷ್ಟಕ್ಕೆ ಸಮನಾಗಿದೆ? ಬಿಟ್, ಬೈಟ್, ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್, ಇವೆಲ್ಲ ಸ್ಮರಣೆಯ ಏಕಮಾನಗಳು. ಈಗ ಬೆಳಕನ್ನು ನಾವು ಯಾವುದರಲ್ಲಿ ಅಳತೆ ಮಾಡ್ತೀವಿ? ಜ್ಯೋತಿರ್ವರ್ಷ, ಲೈಟ್ ಇಯರ್ಸ್, ಖಗೋಳಮಾನ, ಆಸ್ಟ್ರೋನಾಮಿಕಲ್ ಯೂನಿಟ್, ಪಾರ್ಸೆಕ್, ಪ್ಯಾರಲಕ್ಸ್ ಸೆಕೆಂಡ್ ಎಂಬುದರ ಋಸ್ವರೂಪ. 1 parsec ಈಸ್ ಈಕ್ವಲ್ ಟು 3.26 ಲೈಟ್ ಇಯರ್ಸ್. ಹೀಗೆ ದೂರವನ್ನು ಅಳತೆ ಮಾಡಲಿಕ್ಕೆ ಅದರದೇ ಆಗಿರುವಂಥ ಅಳತೆ ಮಾಪನಗಳು ಉಂಟು. ಅದೇ ಮಾದರಿಯಲ್ಲೇ ಇಲ್ಲಿಯೂ ಕೂಡ ಕಂಪ್ಯೂಟರ್ನ ಸ್ಮರಣೆಯನ್ನು ಅಳತೆ ಮಾಡಲಿಕ್ಕೆ ಬೇರೆ ಬೇರೆ ಅಳತೆ ಮಾಪನಗಳಿದ್ದಾವೆ. ಅದರಲ್ಲಿ 1 megabyte ಅನ್ನೋದು 1024 ಬೈಟ್ಗಳಿಗೆಲ್ಲ ಕಿಲೋಬೈಟ್ಗಳಿಗೆ ಸಮನಾದ್ದರಿಂದ ಇದರಲ್ಲಿ ಉತ್ತರ ಬಂದು ಈ ಯಾವುದು ಅಲ್ಲ ಅನ್ನುವಂಥ ಆಯ್ಕೆ. ಸರಿಯಾಗರ ಇಲ್ಲಿದೆ ನೋಡಿ, ಬಿಟ್, ಬೈಟ್, ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್, ಅದಾದಮೇಲೆ ಪೆಟಾಬೈಟ್, ಎಕ್ಸಾಬೈಟ್, ಝೆಟಾಬೈಟ್, ಯೋಟಾಬೈಟ್ ಕಂಟಿನ್ಯೂ ಆಗ್ತದೆ. 0 ಅಥವಾ 1 ಒಂದು ಬಿಟ್ ಅಂತೀವಿ. ಇಂಥ 8 bits ಸಮೂಹ 1 byte. ಇಂಥ 1024 ಬೈಟ್ ಸೇರಿಸಿದ್ರೆ 1 kilobyte, 1024 kilobyte ಸೇರಿಸಿದ್ರೆ 1 megabyte, 1024 megabyte ಸೇರಿಸಿದ್ರೆ 1 gigabyte. ಈ ಸೀರೀಸ್ ಕಂಟಿನ್ಯೂ ಆಗ್ತದೆ. ROM, ರ್ಯಾಮ್ ಆ್ಯಂಡ್ ರಾಮ್ ಅಂತ ಕರಿತೀವಿ. ರ್ಯಾಮ್, ರ್ಯಾಂಡಮ್ ಆ್ಯಕ್ಸಸ್ ಮೆಮರಿ, ಇದನ್ನು ರೀಡ್ ರೈಟ್ ಮೆಮರಿ ಅಂತ ಕರಿತೀವಿ. ರಾಮ್, ರೀಡ್ ಓನ್ಲಿ ಮೆಮರಿ, ಚಾಯ್ಸ್ ಸಿ, ಓದು ಮಾತ್ರ ಸ್ಮರಣೆ. CD ಇರುತ್ತಲ್ಲ, ತೊಗೊಂಬರ್ತೀವಿ ಮಾರ್ಕೆಟಲ್ಲಿ, ನಾವೇನೂ ಬರೀಲಿಕ್ಕೆ ಚಾನ್ಸ್ ಇಲ್ಲ. ಒಂದು ಸಾರಿ ಬರೆದಾದ್ಮೇಲೆ ಒಂದು ಸಾರಿ CD ಬರ್ನ್ ಮಾಡ್ತೀವಿ, ಅದರೊಳಗೆ ಬರಿತೀವಿ. ಇಲ್ಲ ಸರ್, ನಾವು ಬರೆದಾದ ಮೇಲೂ ಕೂಡ ಮತ್ತೆ ಬರಿಬೇಕು ಅಂದರೆ ಅದಕ್ಕೆ ನಾವು ರಾಮ್ ತಂತ್ರಜ್ಞಾನದಲ್ಲಿ ಇನ್ನೊಂದು ಹೆಸರನ್ನು ಸೇರಿಸ್ತೀವಿ, ಅವುಗಳ ಬಗ್ಗೆನೂ ಮಾತಾಡೋಣ ಇದೇ ವಿಡಿಯೋದಲ್ಲಿ. ದಿಸ್ ಈಸ್ ರೀಡ್ ಓನ್ಲಿ ಮೆಮರಿ. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆಗಳಲ್ಲಿ ಆಬ್ರಿವೇಷನ್ಸ್, ಆಕ್ರೋನಿಮ್ಸ್, ವಿಸ್ತಾರಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ. ಡನ್. ಒಂದು ಕಠಿಣ ತಟ್ಟೆಯನ್ನು, ಕಠಿಣ ತಟ್ಟೆ ಅಂದರೆ ಯು ಆರ್ ರೈಟ್, ಹಾರ್ಡ್ ಡಿಸ್ಕನ್ನು, ಹಾರ್ಡ್ ಡಿಸ್ಕ್ ಅದೊಂದು ಪ್ಲಾಸ್ಟಿಕ್ ಸುರುಳಿ, ಕಾಂತೀಯ ಸುರುಳಿ ಇದೆ, ಅದರ ಮೇಲೆ ಲೋಹದ ಹೊದಿಕೆ ಇರ್ತದೆ, ಅದನ್ನೇ ನಾವು ಹಾರ್ಡ್ ಡಿಸ್ಕ್ ಅಂತ ಕರಿತೀವಿ. ಈಗ ಧಾರವಾಡದಂಥ ಒಂದು ಊರು ತಗೊಳ್ಳಿ, ಅದರಲ್ಲಿ ವಿದ್ಯಾಗಿರಿ ಅಂತ ಬೇರೆ ಇದೆ, ಸಪ್ತಾಪುರ ಅಂತ ಇದೆ, ಜಯನಗರ ಅಂತ ಇದೆ, ಶ್ರೀನಗರ ಅಂತ ಇದೆ, ಬೆಂಗಳೂರಲ್ಲಿ ರಾಜಾಜಿನಗರ ಅಂತ ಇದೆ, ಇಸ್ಂಟ್ ಇಟ್, ಹೆಬ್ಬಾಳ್ ಅಂತ ಇದೆ. ಪುನಃ ಹೆಬ್ಬಾಳದಲ್ಲಿ 1st main, 2nd main, 3rd main, 1st main ಫಸ್ಟ್ ಕ್ರಾಸು, 2nd cross, 3rd, 4th, 5th, 6th ಕ್ರಾಸ್ಗಳು. ಹಾಗೆ ಹಾರ್ಡ್ ಡಿಸ್ಕಲ್ಲೂ ಕೂಡ ಅದನ್ನು ಬೇರೆ ಬೇರೆ ಟ್ರ್ಯಾಕ್ಗಳಾಗಿ ಡಿವೈಡ್ ಮಾಡಿದರೆ ಟ್ರ್ಯಾಕನ್ನು ಏನಂತ ಡಿವೈಡ್ ಮಾಡ್ತಾರೆ? ಇದೊಂದು ದೊಡ್ಡ ಆಟದ ಮೈದಾನ, ಒಲಿಂಪಿಕ್ ಟ್ರ್ಯಾಕ್ಸ್ ಎಲ್ಲ ನೋಡ್ತೀವಲ್ಲ. ಎಸ್, ವಿಜುವಲೈಸ್ ದಿಸ್ ಪಿಕ್ಚರ್. ಈ ಟ್ರ್ಯಾಕ್ಗಳಲ್ಲಿ ಮತ್ತೆ ಡಿವೈಡ್ ಮಾಡಿರ್ತೀವಿ ನೋಡಿ, ಅವುಗಳನ್ನು ಸೆಕ್ಟರ್ಸ್ ಅಂತ ಕರಿತೀವಿ. ರಾಜ್ಯ ಮಟ್ಟದ ಪರೀಕ್ಷೆಯಲ್ಲೂ ಕೇಳಿದ್ದಾರೆ, ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲೂ ಕೇಳಿದ್ದಾರೆ. ಬ್ಯಾಕಪ್ ಹಾಗಂದ್ರೆ ಏನು? ಅತ್ಯಂತ ಸರಳವಾದ ಭಾಷೆಯಲ್ಲಿ ಹೇಳೋದು ಅಂದ್ರೆ, ಒಂದು ಕಳೆದೋದ್ರೆ ಸೇಫ್ಟಿಗೋಸ್ಕರ ಇನ್ನೊಂದಿರಲಿ ಅಂತ. ಈಗ ನಮ್ಮಲ್ಲಿ ಡಿಜಿ ಲಾಕರ್ ಅಂತ ಒಂದು ಸಾಫ್ಟ್ವೇರ್ ಬಂತು,
ಕೇಂದ್ರ ಸರ್ಕಾರದವರು ಒಂದು ಹೊಸ ಸಾಫ್ಟ್ವೇರ್ನ ಅನೌನ್ಸ್ ಮಾಡಿದ್ರು, ಡಿಜಿ ಲಾಕರ್ ಅಂತೇಳಿ. ನಿಮ್ಮ ಎಸ್ ಎಲ್ ಸಿ, ಪಿ ಯು, ಡಿಗ್ರಿ, ಮಾರ್ಕ್ಸ್ ಕಾರ್ಡ್ಸು, ಮುಖ್ಯವಾದ ಮಾಹಿತಿ, ಸಪೋಸ್ ಯಾವುದೋ ಊರಿಗೆ ಇಂಟ್ರಿವ್ಯೂಗೆ ಹೋಗ್ಬೇಕಾದ್ರೆ ಎಲ್ಲ ಕಳ್ಕೊಂಡ್ರೆ ಏನು ಮಾಡೋದು ಅವಾಗ? ಅದ್ರ ಬದಲಿಗೆ ಏನು ಮಾಡ್ತೀರಿ ನೀವು? ಒಂದು ಸೆಟ್ ಜೆರಾಕ್ಸ್ ಮಾಡಿಸಿ, ಅದಕ್ಕೆ ಅಟೆಸ್ಟೇಷನ್ ಸಹಿ ಮಾಡಿಸಿ ತೆಗೆದಿಟ್ಟಿರ್ತೀರಿ. ಅಥವಾ ಅದೇ ಒರಿಜಿನಲ್ ಫೋಟೋ ತಕ್ಕೊಂಡು ಸ್ಕ್ಯಾನ್ ಮಾಡಿ ಪೆನ್ ಡ್ರೈವಲ್ಲಿ ಇಟ್ಕೊಂಡಿರ್ತೀರಿ. ಸಪೋಸ್ ಪೆನ್ ಡ್ರೈವು ಕಳೆದೋದ್ರೆ ಏನು ಮಾಡೋದು ಸರ್? ಆವಾಗ ಕ್ಲೌಡ್ ಕಂಪ್ಯೂಟಿಂಗ್, ನಿಮ್ಮ ಮೇಲ್ ಐ ಡಿ ಒಳಗಡೆ ಹಾಕಿ ಅಲ್ಲಿ ತೆಗೆದಿಟ್ಟಿರ್ತೀರಿ, ನಿಮ್ಮ ಮೇಲ್ ಮಾಡ್ಕೊಂಡಿರ್ತೀರಿ, ಅಲ್ಲಿ ಸೇವ್ ಮಾಡಿರ್ತೀರಿ ಆ ಫೈಲ್ಸನ್ನು. ಹೀಗೆ ಒಂದು ಕಳೆದೋದ್ರೆ ಇನ್ನೊಂದನ್ನು ಸೇಫ್ಟಿ ಪರ್ಪಸ್ ತೆಗೆದಿಡ್ತೀವಲ್ಲ, ಅದಕ್ಕೆ ಬ್ಯಾಕಪ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇದ್ರ ಕುರಿತಾಗಿ ನಮ್ಮಲ್ಲಿ ಪಿ ಡಿ ಒ ಪ್ರಶ್ನೆ ಬಂದಿತ್ತು. ಅಲ್ಲಿ ಬಳಸಿರೋ ಪದ ಏನಾಗಿತ್ತು ಬ್ಯಾಕಪ್ಗೆ? ಬೆಂಬಲ ಅಂತ ಕರಿತೀವಿ. ಅಂದರೆ ಮೂಲ ಸ್ಥಳದಲ್ಲಿರೋ ಮಾಹಿತಿಯನ್ನು ಬೇರೊಂದು ಸ್ಥಳಕ್ಕೆ ನಕಲು ಮಾಡಿ ಸುರಕ್ಷಿತವಾಗಿಡೋದು ಚಾಯ್ಸ್ ಬಿ. ಕಂಪ್ಯೂಟರ್ನಲ್ಲಿರೋದನ್ನು ಒಂದು ಸಪ್ರೇಟ್ ಹೊರಗಡೆ ಹಾರ್ಡ್ ಡಿಸ್ಕಲ್ಲೋ, ಕ್ಲೌಡ್ ಕಂಪ್ಯೂಟಿಂಗಲ್ಲೋ, ಒಂದು ಪೆನ್ ಡ್ರೈವಲ್ಲೋ ತೆಗೆದಿಡೋದು, ಇದಕ್ಕೆ ನಾವು ಬ್ಯಾಕಪ್ ಅಂತೀವಿ. ದೆನ್ ಹ್ಯಾವ್ ಒಂದು ಸಾರಿ ಬಳಸಿರೋ ಸಿ ಡಿನ ಪದೇ ಪದೇ ಬಳಸೋದಪ್ಪ, ಒಂದು ಇನ್ನೊಂದು ಮತ್ತೊಂದು ಮಗದೊಂದು, ಅದಕ್ಕೇನಂತೀವಿ? ರೀರೈಟೇಬಲ್, ಪುನಃ ಪುನಃ ಬರೆಯಬಹುದಾದ. ಆರ್ ಡಬ್ಲ್ಯೂ, ಆರ್ ಫಾರ್ ರೀ, ಡಬ್ಲ್ಯೂ ಫಾರ್ ರೈಟೇಬಲ್, ಪುನಃ ಬರೆಯಬಹುದಾದ, ಪುನಃ ಬಳಸಬಹುದಾದಂತಹ ತಂತ್ರಜ್ಞಾನ. ನೆಕ್ಸ್ಟ್ ಒನ್, ಈ ಡಿಜಿಟಲ್ ಪರದೆಗಳು, ಕಂಪ್ಯೂಟರ್ ಸ್ಕ್ರೀನ್, ಈಗ ನೀವು ಮೊಬೈಲ್ ನೋಡ್ತಾ ಇದ್ದಾರಲ್ಲ, ಈ ಮೊಬೈಲ್ ಸ್ಕ್ರೀನ್, ಇದರ ಗಾತ್ರವನ್ನು ಹೇಳಬೇಕಾದ್ರೆ ಹೇಗೆ ಹೇಳ್ತೀವಿ ನಾವು? ಲಂಬವಾಗಿ ಹೇಳ್ತೀವ, ಅಡ್ಡಲಾಗಿ ಹೇಳ್ತೀವ, ಓರೆಯಾಗಿ ಅಥವಾ ಕರ್ಣರೇಖೀಯವಾಗಿ ಹೇಳ್ತೀವ? ಯಾವಾಗಲೂ ಪರದೆಯ ಅಳತೆಯನ್ನು ಕರ್ಣರೇಖೀಯವಾಗಿ ಆ ಮೂಲೆಯಿಂದ ಎದುರುಗಡೆ ಇರೋ ಮೂಲೆಗೆ ಹೇಳ್ತೀವಿ. 24 inch ಅಗಲದ ಕಲರ್ ಟೆಲಿವಿಷನ್, 24 inch ಅಗಲ ಅಂದಾಗ ಅದು ಅಗಲನೂ ಇರಲ್ಲ, ಎತ್ತರನೂ ಇರಲ್ಲ, ಓರೆಯಾಗಿರ್ತದೆ. ಸರಿನಾ? ಯಾವಾಗಲೂ ಮಾನಿಟರ್ಗಳ ಒಂದು ಗಾತ್ರವನ್ನು ಕರ್ಣರೇಖೀಯವಾಗೇ ಅಳತೆ ಮಾಡ್ತೀವಿ. ಹಾಗೂ ಆ ಪರದೆ ಒಳಗಡೆ ಇರುವಂಥ ಅಡ್ಡ ಸಾಲು ಮತ್ತು ಕಂಬಸಾಲು ಸಂಧಿಸುವಂಥ ಸ್ಥಳದಲ್ಲಿ ಚುಕ್ಕೆಗಳು ಉಂಟಾಗ್ತದೆ, ಅವುಗಳನ್ನು ಪಿಕ್ಸೆಲ್ಸ್ ಅಂತ ಕರಿತೀವಿ. ಲಾಸ್ಟ್ ಟೈಮ್ ಪೊಲೀಸ್ ಎಕ್ಸಾಮಿಗೆ ಕೇಳಿದ್ರು ಪಿಕ್ಸೆಲ್ ಅಂದ್ರೇನು ಅಂತ. ಪಿಕ್ಚರ್ ಎಲಿಮೆಂಟ್ ಎಂಬುದರ ಸಂಕ್ಷಿಪ್ತ ರೂಪ ಪಿಕ್ಸೆಲ್ಸ್. ಸೊ ಇಲ್ಲಿ ಕಂಬ ಸಾಲುಗಳೆಷ್ಟಿದ್ದಾವೆ, ಅಡ್ಡ ಸಾಲುಗಳೆಷ್ಟಿದ್ದಾವೆ? 1920, 1080, ಅವು ಎರಡರ ಗುಣಲಬ್ಧ ಎಷ್ಟಾಗತ್ತೆ? ಅಷ್ಟು ಚುಕ್ಕೆಗಳನ್ನು ಸೃಷ್ಟಿಸಬಲ್ದು. ಚುಕ್ಕೆ ಎಷ್ಟು ಹೆಚ್ಚಾಗ್ತದೆ ಅಷ್ಟು ಆ ಚಿತ್ರದ ಗುಣಮಟ್ಟ ಹೆಚ್ಚಾಗ್ತದೆ, ಇದಕ್ಕೆ ರೆಸೊಲ್ಯೂಷನ್ ಅಂತೀವಿ. ಸೊ ಒಂದು ಪರದೆ ತರೋಕೆ ಹೋದಾಗ ಏನು ನೋಡಬೇಕು? ಒಂದು ಸೈಜು ಬಿಟ್ಟರೆ ರೆಸೊಲ್ಯೂಷನ್, ಇನ್ನೊಂದು ಎಷ್ಟು ಕಲರ್ಗಳನ್ನು ಸಪೋರ್ಟ್ ಮಾಡ್ತದೆ. 4K colors, ಕೆ ಅಂದರೆ 1000 ಅಂತ, ಕಿಲೋ ಅಂತ, 10^3 ಅಂತ. 4K colors ಅಂತ ಹೇಳಿದ್ರೆ 4000 ಬಣ್ಣಗಳನ್ನು, 4000 ವೈವಿಧ್ಯಮಯ ಬಣ್ಣಗಳನ್ನು ಗುರುತಿಸಬಲ್ಲ ಸಾಮರ್ಥ್ಯ ಆ ಒಂದು ಪರದೆಗಿದೆ ಅಂತ ಅರ್ಥ. ಈ ಮೂರು ಪ್ಯಾರಾಮೀಟರ್ಸನ್ನು ನೋಡಿಕೊಂಡು ವಿ ಡೂ ಪರ್ಚೇಸ್ ದಿ ಮಾನಿಟರ್ಸ್. ಮುಂದಿನ ಪ್ರಶ್ನೆಗಳು, ಹಾರ್ಡ್ ಕಾಪಿ ಅಂದ್ರೇನು? ಕಂಪ್ಯೂಟರ್ ಕೊಡುವಂಥ ಔಟ್ಪುಟ್ಸ್ ಎರಡು ರೀತಿ ಇರ್ತದೆ, ಒಂದು ಸಾಫ್ಟ್ ಕಾಪಿ, ಇನ್ನೊಂದು ಹಾರ್ಡ್ ಕಾಪಿ. ಸಾಫ್ಟ್ ಕಾಪಿ ಅಂದರೆ ಅಲ್ಲಿ ಸೈಜ್ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು, ಝೂಮ್ ಮಾಡಿ ನೋಡ್ಬೋದು. ಹಾರ್ಡ್ ಕಾಪಿ ಅಂದರೆ ಪ್ರಿಂಟೌಟ್ ತಕ್ಕೊಟ್ಬಿಡ್ತದೆ. ಹಾರ್ಡ್ಗೂ ಸಾಫ್ಟಿಗೂ ವ್ಯತ್ಯಾಸ. ಹಾರ್ಡ್ ಕಾಪಿ ಬುಕ್ಸ್ ರೆಡಿ ಆಯಿತು, ಸಾಫ್ಟ್ ಕಾಪಿ ಎಡಿಟೇಬಲ್, ಪುನಃ ಬದಲಿಸ್ಬೋದು ನಾವು ಅದನ್ನು. ಬದಲಿಸೋಕ್ಕಾಗಲ್ಲ, ಫಿಕ್ಸ್ಡ್ ಅದು, ಯಾವತ್ತು ಫಿಕ್ಸ್ಡ್ ಇರ್ತದೆ ಸಾಫ್ಟ್ ಕಾಪಿ, ಐ ಮೀನ್ ಹಾರ್ಡ್ ಕಾಪಿ ಅಲ್ವಾ? ಬಟ್ ಸಾಫ್ಟ್ ಕಾಪಿಯಲ್ಲಾದರೆ ನಾವು ಚೇಂಜಸ್ ಮಾಡಿಕೊಳ್ಳೋಕ್ಕೆ ಸಾಧ್ಯ. ಇಲ್ಲ ಸರ್, ನಾವು ಹಾರ್ಡ್ ಕಾಪಿಯಲ್ಲೂ ಬದಲಾವಣೆ ಮಾಡ್ತೀವಿ ಅಂದರೆ ಆ ಪ್ರಿಂಟೌಟ್ ಬಿಟ್ಟು ಹೊಸ ಪ್ರಿಂಟೌಟ್ ತೊಗೋಬೇಕಷ್ಟೇ. ಮುದ್ರಣಗೊಂಡ ಉತ್ಪತ್ತಿಗೆ ನಾವು ಹಾರ್ಡ್ ಕಾಪಿ ಅಂತ ಕರಿತೀವಿ, ಅದು ಪ್ರಿಂಟೌಟ್. ಸಾಫ್ಟ್ ಕಾಪಿ ಅಂದರೆ ಮಾನಿಟರ್ ತೋರಿಸ್ತಲ್ಲ, ಅದು ಸಾಫ್ಟ್ ಕಾಪಿ. ಇದ್ರ ಬಗ್ಗೆ ತುಂಬ ಸಲ ಪ್ರಶ್ನೆಗಳು ರಿಪೀಟ್ ಆಗಿದೆ. ವೆಲ್, ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ
ಹೇಳಿಕೆ ಎದುರ ಬಗ್ಗೆ ಕೇಳಿದ್ದಾರೆ ಇವರು. ನೆಟ್ ಪರೀಕ್ಷೆ ಪ್ರಶ್ನೆ ಇದು, ಇದನ್ನು ನಮ್ಮ ರಾಜ್ಯದ ಕೆಸೆಟ್ ಪರೀಕ್ಷೆಗೂ ಕೂಡ ಕೇಳಲಾಗಿತ್ತು. ಸ್ಟೇಟ್ ಲೆವೆಲ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಲೆಕ್ಚರರ್ಶಿಪ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿಗೆ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗ್ತದೆ. ಸೊ ಮಾಡೆಮ್ ಅನ್ನೋದು ಏನಿದು, ಮಾಡ್ಯುಲೇಟರ್ ಮತ್ತು ಡಿಮಾಡ್ಯುಲೇಟರ್ ಈ ಎರಡರ ಸಂಕ್ಷಿಪ್ತ ರೂಪ. ಮಾಡೆಮ್ ಎರಡು ಕೆಲಸ ಮಾಡ್ತದೆ. ಏನು ಕೆಲಸ ಮಾಡ್ತದೆ, ಕಂಪ್ಯೂಟರ್ ಬಳಸೋದು ಡಿಜಿಟಲ್ ಭಾಷೆ, ಇಸ್ಂಟ್ ಇಟ್? ಟೆಲಿಫೋನ್ ಲೈನಲ್ಲಿ ಹರಿದಾಡೋದು ಅನಲಾಗ್ ಭಾಷೆ. ಸೊ ಮಾಡೆಮ್ ಏನು ಮಾಡತ್ತೆ, ಡಿಜಿಟಲ್ಲಿಂದ ಅನಲಾಗ್ ಭಾಷೆಗೆ, ಅನಲಾಗಿಂದ ಡಿಜಿಟಲ್ ಭಾಷೆಗೆ ಪರಸ್ಪರ ಪರಿವರ್ತಿಸುವಂಥ ಉಪಕರಣ. ಹೀಗಾಗಿ ಚಾಯ್ಸ್ ಡಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ ನಿಮಗೆ. ಫಾರ್ ಎಕ್ಸಾಂಪಲ್, ಕಂಪ್ಯೂಟರ್ನಲ್ಲಿ ಇದ್ದಂಥ ಡಿಜಿಟಲ್ ವಿವರಗಳೆಲ್ಲ ಮಾಡೆಮ್ ಮೂಲಕ ಅನಲಾಗ್ ಆಗಿ ಪರಿವರ್ತನೆ ಆಗಿ ಟೆಲಿಫೋನ್ ಲೈನಲ್ಲಿ ಹೋಗಿ ಇನ್ನೊಂದು ಬದಿಗಿರುವಂಥ ಮಾಡೆಮ್ಗೆ ಮತ್ತೆ ಡಿಜಿಟಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಆಗೋದು. ಇಲ್ಲಿ ಡಿಜಿಟಲ್ಲಿಂದ ಅನಲಾಗ್ ಆಗೋದು ಮಾಡ್ಯುಲೇಷನ್, ಅನಲಾಗಿಂದ ಡಿಜಿಟಲ್ ಆಗೋದು ಡಿಮಾಡ್ಯುಲೇಷನ್. ಎರಡೂ ಕೆಲಸಗಳನ್ನು ಒಂದೇ ಉಪಕರಣ ಮಾಡೋದ್ರಿಂದ ಇದಕ್ಕೆ ಮಾಡ್ಯುಲೇಷನ್ ಡಿಮಾಡ್ಯುಲೇಷನ್, ಮಾಡ್ಯುಲೇಟರ್ ಡಿಮಾಡ್ಯುಲೇಟರ್ ಎರಡೂ ಪದ ಸೇರಿಸಿ ಮಾಡೆಮ್ ಅಂತ ಕರೆಯಲಾಗಿದೆ. ವೆಲ್, ದ ನೆಕ್ಸ್ಟ್ ಕ್ವಶನ್, ಡಾಟ್ ಪಿ ಡಿ ಎಫ್ ಏನು ಹಿಂಗಂದ್ರೆ, ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಬರೀ ಹೆಸರು ಅಂತಿರಲ್ಲ, ಹೆಸರಿನ ಜೊತೆಗೆ ಮನೆತನದ ಹೆಸರು ಅಂತ ಇರ್ತದೆ. ಈಗ ಪ್ರಕಾಶ್ ಗೌಡರ್, ಪ್ರಕಾಶ್ ಅನ್ನೋದು ಹೆಸರಾದರೆ ಗೌಡರ್ ಅನ್ನೋದು ಮನೆತನದ ಹೆಸರು. ಯಾವುದೇ ಒಂದು ಫೈಲಿಗೆ ಫೈಲ್ ನೇಮ್ ಡಾಟ್ ಮತ್ತು ಎಕ್ಸ್ಟೆನ್ಷನ್ ಫೈಲು ವಿಸ್ತಾರಗಳು ಅಂತ ಕರಿತೀವಿ ನಾವು. ಒಂದು ಉದಾಹರಣೆ ನೆನಪಿಸ್ತೇನೆ ನಿಮಗೆ. ಚಿಕ್ಕವರಾಗಿದ್ದಾಗ ಸ್ನೇಹಿತನನ್ನು ಮನೆಗೆ ಕರ್ಕೊಂಡು ಹೋದಾಗ ಮನೆಯಲ್ಲಿದ್ದ ಅಜ್ಜ ಅಜ್ಜಿ ಕೇಳ್ತಾ ಇದ್ದಂಥ ಪ್ರಶ್ನೆ ಆಚೆ ಬಂದು ನಮ್ಮ ಸ್ನೇಹಿತನನ್ನು ಮಾತನಾಡಿಸೋರು. ಏನಂಥೇಳಿ, ಹೆಸರು ಹೇಳಪ್ಪ ಅನ್ನೋರು. ಅವನು ಹೆಸರು ಹೇಳ್ತಿದ್ದ, ಮಲ್ಲಪ್ಪ ಅಕ್ಕಲ್ ಏನೋ ಒಂದು ಹೆಸರು ಹೇಳ್ತಿದ್ದ. ಪೂರ್ತಿ ಹೆಸರು ಹೇಳು ಅನ್ನೋರು. ಹೆಸರು ಯಾವತ್ತಿದ್ರೂ ಪೂರ್ತಿಯಾಗಿ ಹೇಳಬೇಕು. ಆತ ಪೂರ್ತಿ ಹೆಸರು ಕೇಳಿದ ತಕ್ಷಣ ದೆ ಹ್ಯಾವ್ ಅನ್ ಇಂಟ್ಯೂಷನ್, ಏನಂಥೇಳಿ ಆತನ ಸಮುದಾಯ ಯಾವುದು ಅಂತ ತಿಳ್ಕೊಂಡ್ಬಿಡ್ತಾ ಇದ್ರು. ಉದಾಹರಣೆಗೆ ಇನ್ನು ಕೆಲವರು ಹೆಸರು ಹೇಳಿದ ತಕ್ಷಣ ಇನ್ನೊಂದು ಮುಂದಿನ ಪ್ರಶ್ನೆ, ನೀವು ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್ನ, ಅವರ ಆಹಾರದ ಕ್ರಮ ತಿಳ್ಕೊಂಡು ಪ್ರಾಯಶಃ ಅವರ ಸಮುದಾಯವನ್ನು ಗುರುತಿಸಬಲ್ಲಂಥ ಒಂದು ಯೋಚನೆ ಇತ್ತೇನು. ಈಗ ಅದು ಯಾವುದೂ ಇಲ್ಲ ರೀ. ಒಬ್ಬ ವ್ಯಕ್ತಿ ಇನ್ನೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಅವನ ಹೆಸರೇನು ಅಂತ ಕೇಳ್ಕೊಳ್ಳೋಕ್ಕಿಂತ ಮುಂಚೆನೆ ಫಸ್ಟ್ ಕ್ವಶನ್ ನಿಮ್ಮದೇ ಕಾಸ್ಟು, ಕಾಸ್ಟ್ ನೋಡಿ ಗೆಳೆತನ ಮಾಡೋದು. ಅದೇನಾರು ಇರಲಿ, ನಮ್ಮ ಕಂಪ್ಯೂಟರ್ ಪ್ರಪಂಚಕ್ಕೆ ಹೇಗೆ ಬರ್ತದೆ, ಹೇಗೆ ಹೆಲ್ಪ್ ಆಗ್ತದೆ ನೋಡಿ. ಆ ಫೈಲು ವಿಸ್ತಾರಗಳನ್ನು ನೋಡಿ ಯಾವ ಸಾಫ್ಟ್ವೇರಲ್ಲಿ ಆ ಫೈಲನ್ನು ತೆರೀಬಹುದು ಅಂತ ನಿರ್ಧಾರ ಆಗ್ತದೆ. ಈಗ ಡಾಟ್ ಡಿ ಒ ಸಿ ಡಾಕ್ಯುಮೆಂಟ್ ಇತ್ತು ಅಂದರೆ ಅದು ವರ್ಡ್ ಫೈಲು, ಅದಕ್ಕೆ ಮೈಕ್ರೋಸಾಫ್ಟ್ ವರ್ಡ್ ಇದ್ರೇ ತೆರೆಯೋಕೆ ಬರ್ತದೆ. ಡಾಟ್ ಎಕ್ಸೆಲ್ ಎಸ್ ಅಂತಿತ್ತು ಅಂದರೆ ಅದು ಎಕ್ಸೆಲ್ ಫೈಲು, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಥವಾ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಇದ್ರೇ ತೆರೀಲಿಕ್ಕೆ ಬರ್ತದೆ. ಡಾಟ್ ಟಿ ಎಕ್ಸ್ ಟಿ ವರ್ಡ್ ಪ್ಯಾಡ್ ಅಥವಾ ನೋಟ್ ಪ್ಯಾಡ್ ಇದ್ರೇ ಫೈಲ್ ತೆರೀಲಿಕ್ಕೆ ಬರ್ತದೆ. ಡಾಟ್ ಎಂ ಪಿ ತ್ರಿ ಮ್ಯೂಸಿಕ್ ಪ್ಲೇಯರ್ನಂಥ ಆ್ಯಪ್ ಇದ್ರೇ ಆ ಫೈಲ್ ರನ್ ಆಗತ್ತೆ. ಹಾಗೆ ಇಲ್ಲಿ ನಮಗೆ ಡಾಟ್ ಪಿ ಡಿ ಎಫ್ ಅನ್ನೋದು ಆಕ್ರೋಬ್ಯಾಟ್ ರೀಡರ್ ಈ ಸಾಫ್ಟ್ವೇರ್ ಮೂಲಕ, ಚಾಯ್ಸ್ ಬಿ, ಇದರ ಮೂಲಕ ತೆರೆಯಲ್ಪಡುವಂತಹ ಫೈಲ್ ವಿಸ್ತಾರ. ಅದು ಪಿ ಡಿ ಎಫ್ ಅಂದರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಎಂದರ್ಥ. ವೆಲ್, ದ ನೆಕ್ಸ್ಟ್ ಕ್ವಶನ್, ನಾವು ಮುಂದಿನ ಪ್ರಶ್ನೆ ಗಮನಿಸ್ಕೊಂಡ್ವ. ಎಂ ಪಿ ತ್ರೀ ಬಗ್ಗೆನೇ ಬಂತು ನೋಡಿ ಪ್ರಶ್ನೆ. ಆಲ್ರೆಡಿ ನಮ್ಮ ಸ್ಟೇಟಲ್ಲಿ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಗ್ರೇಡ್ ಒನ್ಗೆ ಕೇಳಿರುವಂಥ ಪ್ರಶ್ನೆ, ಎಂ ಪಿ ತ್ರೀಯ ವಿಸ್ತೃತ ರೂಪ ಎಂ ಪಿ ಇ ಜಿ ಒನ್ ಆಡಿಯೋ ಲೇಯರ್ ತ್ರೀ ಅಂತೀವಿ, ಚಾಯ್ಸ್ ಡಿ. ಎಂ ಪಿ ಇ ಜಿ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್ ಒನ್ ಆಡಿಯೋ ಲೇಯರ್ ತ್ರೀ. ಈಗೆಲ್ಲ ಎಂ ಪಿ ಫೋರ್ ಬಂದಿದ್ದಾವೆ ಅಂದರೆ ಅದರಲ್ಲಿ ಆಡಿಯೋನೂ ಇರ್ತದೆ ವಿಡಿಯೋನೂ ಇರ್ತದೆ, ಎಂ ಪಿ ಫೋರ್ ಫೈಲ್ಸ್. ಸರಿನಾ, ಫೈಲ್ ವಿಸ್ತಾರಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಕೇಳ್ತಾರೆ ಕೂಡ. ಎಂ ಪಿ ಇ ಜಿ ಒನ್
ಅಡಿಯೋ ಲೇಯರ್ ತ್ರೀ ಅಂತ ಹೆಸರು. ಮುಂದಿನ ಪ್ರಶ್ನೆ ಗಮನಿಸ್ಬೋದಾ? ಅಕ್ಷರ, ಆಕೃತಿ, ಶಬ್ದ, ವಿಡಿಯೋ, ಅನಿಮೇಷನ್ ಇವೆಲ್ಲವುಗಳನ್ನು ಡಿಜಿಟಲ್ ಪ್ರಪಂಚದಲ್ಲಿ ಒಟ್ಟಿಗೆ ಏನಂತ ಕರೀತಾರ? ಲಾಸ್ಟ್ ಕ್ವಶನ್ ಇದು. ಇವೆಲ್ಲವನ್ನು ಒಟ್ಟಿಗೆ ಮಲ್ಟಿಮೀಡಿಯಾ, ಬಹುಮಾಧ್ಯಮ, ಶ್ರವಣ ಮಾಧ್ಯಮ ಇರ್ತದೆ, ದೃಕ್ ಮಾಧ್ಯಮ ಇರ್ತದೆ, ಚಲನಚಿತ್ರ ಮಾಧ್ಯಮ ಇರ್ತದೆ, ಎಲ್ಲವುಗಳನ್ನು ಸೇರಿಸಿ ಮಲ್ಟಿಮೀಡಿಯಾ, ವಿದ್ಯುನ್ಮಾನ ಮಾಧ್ಯಮ ಇರ್ತದೆ, ಹೌದಾ, ಎಂಟರ್ಟೈನ್ಮೆಂಟ್ ಮಾಧ್ಯಮ ಇರ್ತದೆ, ಎಲ್ಲ ಸೇರಿಸಿ ಬಹುಮಾಧ್ಯಮ ಮಲ್ಟಿಮೀಡಿಯಾ ಅಂಥೇಳಿ ಕರಿತೀವಿ. ವೆಲ್ ಫ್ರೆಂಡ್ಸ್, ನಮ್ಮನೇಲಿ ಕರೆಸಿ, ನಿಮ್ಮ ಪರಿಚಯ ಮಾಡಿಸಿ, ನಿಮ್ಮ ಸ್ನೇಹ ಆಗುವಾಗ ಮಾಡಿಸಿರುವಂಥ ವಿದ್ಯಾಕಾಶಿ ಸಮಸ್ತ ಬಳಗಕ್ಕೆ, ಇಷ್ಟೊತ್ತು ನಮ್ಮ ಮುಂದಿಗಿದ್ದು ಈ ವಿಷಯಗಳ ಚರ್ಚೆಯಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ಪೊಲೀಸ್ ಪಾಟೀಲ್ ಸರ್ ಆಗಿರಲಿ, ಗಡ್ಡಪ್ಪ ಸರ್ ಆಗಿರಲಿ, ಅವರಿವರೆನ್ನದ ಕನ್ನಡ ನಾಡಿನ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ವಂದಿಸ್ತಾ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ಕೋವಿಡ್ನಂಥ ಅದ್ಭುತವಾದ ಸಮಯ ಕಲಿಕಾ ಕಾರಣಿಗೆ ಮತ್ತೊಂದಿಲ್ಲ, ಕೀಪ್ ಗೋಯಿಂಗ್, ಕೀಪ್ ಲರ್ನಿಂಗ್, ಯಾವತ್ತೂ ಕಲಿತಾ ಇರಿ. ಯಾಕಂದರೆ ಜೀವನ ಯಾವತ್ತೂ ತಾನು ಪಾಠ ಮಾಡೋದನ್ನು, ಕಲಿಸೋದನ್ನು ನಿಲ್ಲಿಸೋದಿಲ್ಲ. ಯಾವತ್ತೂ ಕಲಿತಾ ಇರಿ, ಕಾರಣ ಜೀವನ ಯಾವತ್ತೂ ಕಲಿಸೋದನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ, ಥ್ಯಾಂಕ್ಸ್ ಟು ದಿ ಟೆಕ್ನಾಲಜಿ, ತಂತ್ರಜ್ಞಾನಕ್ಕೆ ನಾವು ಅಭಿನಂದನೆ ಹೇಳಬೇಕಾ, ಕೃತಜ್ಞತೆ ಹೇಳಬೇಕಾ, ಧನ್ಯವಾದ ಹೇಳಬೇಕಾ, ಏನೇ ಪದಗಳನ್ನು ಬಳಸಿದರೂ ಕಡಿಮೆ ಅಂತ ಹೇಳ್ತಾ, ತಮ್ಮೆಲ್ರಿಗೂ ಶುಭವಾಗಲಿ, ಮತ್ತೆ ಸಿಗೋಣ. ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ವಿದ್ಯಾಕಾಶಿ ತಂಡ ಅದ್ಭುತವಾದ ಕೆಲಸ ಮಾಡ್ತಾ ಇದೆ, ನೀವೆಲ್ಲ ಅದಕ್ಕೆ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದೀರಿ. ಕನ್ನಡಿಗರೆಲ್ಲರೂ ಕೂಡ ಇದೇ ರೀತಿ ಒಗ್ಗಟ್ಟಾಗಿ ಮುನ್ನುಗ್ಗೋಣ ಅಂತ ಹೇಳ್ತಾ, ಒನ್ಸ್ ಅಗೈನ್ ತಮ್ಮೆಲ್ರಿಗೂ ಶುಭವಾಗಲಿ, ಬೆಸ್ಟ್ ಆಫ್ ಲಕ್, ಸಿ ಯು ಅಗೈನ್, ಮತ್ತೆ ಸಿಗೋಣ, ಬಾಯ್.